ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ EDRS. EDRS ಗ್ರಾಮರ್ ಬುಕ್ನಲ್ಲಿ ಇನ್ನೊಂದು ಟಾಪಿಕ್ ತಗೊಂಡು ಮತ್ತೆ ಬಂದಿದ್ದೇನೆ. ನಿಮಗೆಲ್ಲ ಹಾರ್ಟಿ ವೆಲ್ಕಮ್. ಬನ್ನಿ, ಕನ್ನಡದ ಮೂಲಕ ಇಂಗ್ಲೀಷ್ ಗ್ರಾಮರ್ನ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ EDRS ಗ್ರಾಮರ್ ಬುಕ್ ಚಾಪ್ಟರ್ 1D ಇದರಲ್ಲಿ ವಾಯ್ಸ್ ಬಗ್ಗೆ, ಅಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸ್ನ ಹೇಗೆಲ್ಲ ಚೇಂಜ್ ಮಾಡಬಹುದು, ಯಾವ್ಯಾವ ರೂಲ್ಸ್ಗಳಿವೆ, ಯಾವ ಮೆಥಡ್ಸ್ಗಳನ್ನು, ಯಾವ ಟಿಪ್ಸ್ಗಳಿವೆ, ಅದನ್ನು ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡಬಹುದು ಅನ್ನೋ ಅಷ್ಟೆಲ್ಲ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೊಮ್ಮೆ ನಿಮಗೆಲ್ಲ EDRS ಗ್ರಾಮರ್ ಬುಕ್ಕಿಗೆ ಹಾರ್ಟಿ ವೆಲ್ಕಮ್. ವಿದ್ಯಾರ್ಥಿಗಳೇ, ಮೊದಲಿಗೆ ವಾಯ್ಸ್ ಅಂದರೆ ಏನು, ವಾಟ್ ಈಸ್ ವಾಯ್ಸ್, ಅದ್ರ ಬಗ್ಗೆ ಒಂದು ಡೆಫಿನೇಷನ್ನ ಕೊಡ್ತೀನಿ ನಾನೀಗ. ವಾಯ್ಸ್ ಡಿನೋಟ್ಸ್ ಆನ್ ಆ್ಯಕ್ಷನ್ ಆಫ್ ಎ ಸಬ್ಜೆಕ್ಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಒಂದು ಸಬ್ಜೆಕ್ಟಿನ ಕೆಲಸವನ್ನು ಡೈರೆಕ್ಟ್ ಆಗಿ ಆದರೂ ಹೇಳಬಹುದು, ಇಂಡೈರೆಕ್ಟ್ ಆಗಿ ಆದರೂ ಹೇಳಬಹುದು. ಇದನ್ನು ಕನ್ನಡದಲ್ಲಿ ಕರ್ತೃಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಂತ ಕರೀತೇವೆ. ಮುಂದೆ ಸೆಂಟೆನ್ಸ್ ಮಸ್ಟ್ ಬಿ ಟ್ರಾನ್ಸಿಟಿವ್. ವಾಯ್ಸನ್ನು ಮಾಡಬೇಕಾದ್ರೆ, ಅಂದರೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕಾದ್ರೆ, ಆ ಸೆಂಟೆನ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಅಂತ ಏನು ಕರಿತೀವಿ, ಅದು ಅದರಲ್ಲಿ ಬರುವಂಥ ವರ್ಬ್ ಏನಿದೆ ಅದು ಟ್ರಾನ್ಸಿಟಿವ್ ವರ್ಬ್ ಆಗಿರಬೇಕು. ಅಂದರೆ ಅದರ ಒಂದು ರಿಸಲ್ಟ್, ವರ್ಬಿನ ರಿಸಲ್ಟ್ ಏನಿರುತ್ತೆ, ಆ ಕ್ರಿಯೆಯ ಫಲಿತಾಂಶ ಇರಬೇಕಲ್ಲಿ. ಸೆಂಟೆನ್ಸ್ ಆಗಿದ್ದರೆ ಮಾತ್ರ, ಟ್ರಾನ್ಸಿಟಿವ್ ವರ್ಬ್ ವರ್ಬ್ ಥರದಲ್ಲಿ ಸೆಂಟೆನ್ಸ್ ಬಂದಿದ್ದರೆ ಮಾತ್ರ ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೋದು. ಈಗ ದೇರ್ ಆರ್ 2 types ಆಫ್ ವಾಯ್ಸಸ್. ಈ ವಾಯ್ಸ್ನಲ್ಲಿ ಈಗಾಗಲೇ ಹೇಳಿದಾಗೆ 2 ವಿಧ ಇದೆ, ಸಚ್ ಆಸ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ಗೆ ಕನ್ನಡದಲ್ಲಿ ಕರ್ತೃಪ್ರಯೋಗ ಅಂತ ಕರಿತೇವೆ, ಪ್ಯಾಸಿವ್ ವಾಯ್ಸ್ಗೆ ಕರ್ಮಣಿ ಪ್ರಯೋಗ. ಆ ವಾಕ್ಯವೇ ಹೇಳಿದಾಗೆ ಆ್ಯಕ್ಟಿವ್ ವಾಯ್ಸಲ್ಲಿ ಕರ್ತೃವಿಗೆ ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಅಂದರೆ ಡೂವರ್ಗೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಡೂವರ್ಗೆ ಇಂಪಾರ್ಟೆನ್ಸನ್ನು ಕೊಡಲ್ಲ, ಕರ್ತೃಗೆ ಇಂಪಾರ್ಟೆನ್ಸನ್ನು ಕೊಡಲ್ಲ, ಕರ್ಮಕ್ಕೆ ಅಂದರೆ ಕೆಲಸಕ್ಕೆ, ಅದರ ಫಲಿತಾಂಶಕ್ಕೆ ಮಾತ್ರ ಇಂಪಾರ್ಟೆನ್ಸನ್ನು ಕೊಡೋದ್ರಿಂದ ಅದನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೇವೆ. ವಿದ್ಯಾರ್ಥಿಗಳೀಗ ಅದನ್ನು ಭಾಳ ಬಿಡಿ ಬಿಡಿಯಾಗಿ ವಿಸ್ತರಿಸಿ ತಿಳ್ಕೊಳ್ಳೋಣ. ಆ್ಯಕ್ಟಿವ್ ವಾಯ್ಸ್ ಏನಿದ್ರ ಬಗ್ಗೆ, ಆ್ಯಕ್ಟಿವ್ ವಾಯ್ಸ್ ಶೋಸ್ ಆ್ಯನ್ ಆ್ಯಕ್ಷನ್ ಆಫ್ ಎ ಸಬ್ಜೆಕ್ಟ್ ಡೈರೆಕ್ಟ್ಲಿ. ಒಂದು ಸಬ್ಜೆಕ್ಟಿನ ಕ್ರಿಯೆಯನ್ನು ನೇರವಾಗಿ ಅದು ಬಿಂಬಿಸಿದರೆ, ಹೇಳಿದರೆ ಅದನ್ನು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೇವೆ. ಹಾಗೆ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಫಾರ್ ಸಬ್ಜೆಕ್ಟ್, ಅಂದರೆ ಡೂವರ್ ಅಂತ. ಡೂವರ್ ಯಾರು ಆ ವರ್ಕನ್ನು, ಯಾವ ಕ್ರಿಯೆಯನ್ನು ಮಾಡ್ತಾರೋ ಅದನ್ನು ಡೂವರ್ ಅಂತ ಕರಿತೀವಿ, ಅಥವಾ ಅದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಆ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸನ್ನು ಕೊಡುವಂಥದ್ದೇ ಆ್ಯಕ್ಟಿವ್ ವಾಯ್ಸ್. ಸೊ ಇಟ್ ಈಸ್ ಸಬ್ಜೆಕ್ಟ್ ಓರಿಯೆಂಟೆಡ್ ಅಥವಾ ಡೂವರ್ ಸೆಂಟೆನ್ಸ್. ಹಾಗಾಗಿ ಆ್ಯಕ್ಟಿವ್ ವಾಯ್ಸನ್ನು ಸಬ್ಜೆಕ್ಟ್ ಓರಿಯೆಂಟೆಡ್ ಸೆಂಟೆನ್ಸ್ ಅಂತ ಕರಿಬಹುದು. ಇದರ ಫಾರ್ಮುಲಾ, ಆ್ಯಕ್ಟಿವ್ ವಾಯ್ಸಿನ ಫಾರ್ಮುಲಾ ಹೀಗೆ ಬರುತ್ತೆ. ಹೇಗೆ, ಎಸ್ ಅಂದರೆ ಸಬ್ಜೆಕ್ಟ್ ಅಂತ ಅರ್ಥ, ವಿ ಅಂದರೆ ವರ್ಬ್ ಅಂದರೆ ಕ್ರಿಯಾಪದ, ಓ ಅಂದರೆ ಆಬ್ಜೆಕ್ಟ್ ಆ ಕ್ರಿಯೆಯ ಫಲಿತಾಂಶ ಏನಿದೆಯೋ ಅದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ಆ್ಯಕ್ಟಿವ್ ವಾಯ್ಸಿನ ಫಾರ್ಮುಲಾ, ಆ್ಯಕ್ಟಿವ್ ವಾಯ್ಸಿನ ಸೂತ್ರ, ಎಸ್ ಪ್ಲಸ್ ವಿ ಪ್ಲಸ್ ಓ, ಈ ಫಾರ್ಮುಲಾದಲ್ಲಿ ಬಂದರೆ ಅದು ಆ್ಯಕ್ಟಿವ್ ವಾಯ್ಸ್ ಆಗಿರುತ್ತೆ.
ನೋಡಿ ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಎಕ್ಸಾಂಪಲ್ ಎಕ್ಸಾಂಪಲ್ ಐ ಗಿವ್ ಅ ಬುಕ್ ಐ ಗಿವ್ ಅ ಬುಕ್ ಐನ ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳೋಣ ಗಿವ್ ಅನ್ನೋದು ವರ್ಬ್ ಆಗಿದೆ ಅ ಬುಕ್ ಅನ್ನೋದು ಆಬ್ಜೆಕ್ಟ್ ಆಗಿದೆ ಇದು ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಆ್ಯಕ್ಟಿವ್ ವಾಯ್ಸ್ ಇದು ಒಂದು ಆ್ಯಕ್ಟಿವ್ ವಾಯ್ಸ್ಗೆ ಉದಾಹರಣೆ ಐ ಗಿವ್ ಅ ಬುಕ್ ನಾನು ಒಂದು ಪುಸ್ತಕವನ್ನು ಕೊಡುತ್ತೇನೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ಒಂದು ಡೆಫಿನೇಷನ್ ಒಂದು ಮೀನಿಂಗ್ ತಿಳ್ಕೊಳ್ಳೋಣ ಈಗ ಲೆಟ್ ಅಸ್ ಲರ್ನ್ ಅ ಡೆಫಿನೇಷನ್ ಆರ್ ಮೀನಿಂಗ್ ಆಫ್ ಪ್ಯಾಸಿವ್ ವಾಯ್ಸ್ ಏನು ಪ್ಯಾಸಿವ್ ವಾಯ್ಸ್ ಗಿವ್ಸ್ ಇಂಪಾರ್ಟೆನ್ಸ್ ಫಾರ್ ಆಬ್ಜೆಕ್ಟ್ ಆರ್ ಆ್ಯಕ್ಷನ್ ಆಫ್ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ಅನ್ನುವುದು ಆಬ್ಜೆಕ್ಟ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂತಹ ವಾಕ್ಯ ಅಥವಾ ಕೆಲಸಕ್ಕೆ ಕ್ರಿಯೆಗೆ ಇಂಪಾರ್ಟೆನ್ಸನ್ನು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಇಲ್ಲಿ ಕೆಲಸ ಯಾರು ಮಾಡ್ತಾರೋ ಅವರು ಮುಖ್ಯ ಆಗೋದಿಲ್ಲ ಏನು ಕೆಲಸ ಆಗಿದೆಯೋ ಆ ಕೆಲಸ ಅಷ್ಟೇ ಮುಖ್ಯ ಅಂತ ಹೇಳುವಂಥದ್ದೇ ಪ್ಯಾಸಿವ್ ವಾಯ್ಸ್ ಇನ್ ದಿಸ್ ವಾಯ್ಸ್ ಅಂದರೆ ಈ ಪ್ಯಾಸಿವ್ ವಾಯ್ಸ್ನಲ್ಲಿ ದ ಸಬ್ಜೆಕ್ಟ್ ಬಿಕಮ್ಸ್ ಪ್ಯಾಸಿವ್ ಐ ಮೀನ್ ವೀಕ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟು ವೀಕ್ ಆಗಿರುತ್ತೆ ಅಂದರೆ ಲಾಸ್ಟಿಗೆ ಹೊರಟೋಗುತ್ತೆ ದುರ್ಬಲವಾಗಿರುತ್ತೆ ಅಂದರೆ ಆ್ಯಕ್ಷನ್ ಇಂಪಾರ್ಟೆನ್ಸನ್ನು ಕೊಡೋದ್ರಿಂದ ಸೊ ಇಟ್ ಈಸ್ ಆ್ಯನ್ ಆ್ಯಕ್ಷನ್ ಓರಿಯೆಂಟೆಡ್ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸನ್ನು ನಾವು ಆ್ಯಕ್ಷನ್ ಓರಿಯೆಂಟೆಡ್ ಸೆಂಟೆನ್ಸ್ ಅಂತ ಕರಿತೀವಿ ಅಂದರೆ ಕ್ರಿಯೆಗೆ ಮಹತ್ವವಿರುವಂತಹ ವಾಕ್ಯ ಕೆಲಸಕ್ಕೆ ಮಹತ್ವವನ್ನು ಕೊಡೋದ್ರಿಂದ ಈಗ ಪ್ಯಾಸಿವ್ ವಾಯ್ಸ್ಗೆ ಒಂದು ಫಾರ್ಮುಲಾ ಇಲ್ಲಿದೆ ನೋಡಿ ಓ ಓ ಅಂದರೆ ಆಬ್ಜೆಕ್ಟನ್ನು ಮೊದಲು ಬರಿತೀವಿ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಹೆಲ್ಪಿಂಗ್ ವರ್ಬನ್ನು ತಗೊಳ್ತೀವಿ ಪ್ಲಸ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ವರ್ಬ್ ಅಂದರೆ ಮೇಯ್ನ್ ವರ್ಬನ್ನು ಮುಖ್ಯ ಕ್ರಿಯಾಪದವನ್ನು ಬರಿತೀವಿ ಆ ಮುಖ್ಯ ಕ್ರಿಯಾಪದ ಯಾವುದರಲ್ಲಿರಬೇಕು ವಿ ತ್ರೀನಲ್ಲಿರಬೇಕು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಮೇಯ್ನ್ ವರ್ಬ್ ಇರಬೇಕು ಹೆಲ್ಪಿಂಗ್ ವರ್ಬ್ ಜೊತೆಗೆ ಮೇಯ್ನ್ ವರ್ಬನ್ನು ವಿ ತ್ರೀನಲ್ಲಿ ಬರಿಬೇಕು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಬರಿಬೇಕು ಪ್ಲಸ್ ಬೈ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಸೇರಿಸಬೇಕು ಪ್ಲಸ್ ಸಬ್ಜೆಕ್ಟ್ ಸಬ್ಜೆಕ್ಟು ಕೊನೆಗೆ ಹೋಗುತ್ತೆ ಎಸ್ ಅಂದರೆ ಅಲ್ಲಿ ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ ಸೊ ಓ ಪ್ಲಸ್ ಎಚ್ ವಿ ಪ್ಲಸ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಎಸ್ ಪ್ಯಾಸಿವ್ ವಾಯ್ಸ್ ಅನ್ನುವಂಥದ್ದು ಈ ಫಾರ್ಮುಲಾದಲ್ಲಿ ಈ ಸೂತ್ರದಲ್ಲಿ ಬರ್ತದೆ ಅದನ್ನು ಗಮನಿಸ್ಕೊಳ್ಳಿ ಸೊ ಹಿಯರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ವಾಯ್ಸ್ ಇಲ್ಲೊಂದು ಪ್ಯಾಸಿವ್ ವಾಯ್ಸ್ಗೆ ಉದಾಹರಣೆಯನ್ನು ಕೊಡಲಾಗಿದೆ ಏನು ಅ ಬುಕ್ ಈಸ್ ಗಿವನ್ ಬೈ ಮೀ ಅಂದರೆ ನೀವು ಆ್ಯಕ್ಟಿವ್ ವಾಯ್ಸಲ್ಲಿ ನಾನೇನು ಎಕ್ಸಾಂಪಲನ್ನು ಕೊಟ್ಟಿದ್ದೀನೋ ಐ ಗಿವ್ ಅ ಬುಕ್ ಅಂತ ಕೊಟ್ಟಿದ್ದೆ ಅಲ್ವಾ ಅದೇ ಸೆಂಟೆನ್ಸನ್ನ ನಾನೀಗ ಪ್ಯಾಸಿವ್ ವಾಯ್ಸ್ನಲ್ಲಿ ಕೊಟ್ಟಿದ್ದೇನೆ ನೋಡಿ ಅದರಲ್ಲಿ ಅ ಬುಕ್ ಅನ್ನೋದು ಆಬ್ಜೆಕ್ಟ್ ಆಗಿತ್ತಲ್ವಾ ಅದನ್ನು ಮೊದಲು ಬರ್ಕೊಂಡಿದ್ದೀನಿ ಅ ಬುಕ್ ಅಂತ ಆಗಿದೆ ಈಗ ಇಲ್ಲಿ ಸೂತ್ರದ ಪ್ರಕಾರ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಬೇಕಲ್ಲ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ತಗೋಬೇಕಿಲ್ಲಿ ಹೆಲ್ಪಿಂಗ್ ವರ್ಬ್ ಅಂದರೆ ಆಕ್ಸಿಲರಿ ವರ್ಬ್ಗೆ ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೇವೆ ಬಿ ಫಾರ್ಮ್ ಆಕ್ಸಿಲರಿ ವರ್ಬನ್ನು ಇಲ್ಲಿ ಬರೆದಿದ್ದೇನೆ ಈಸ್ ಬರೆದಿದ್ದೇನೆ ಈಸ್ ಯಾಕೆ ಬಂತು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಗಿವ್ ಅಂತಿತ್ತಲ್ಲ ಹಾಗಾಗಿ ಈಸ್ ಬಂದಿದೆ ಈಗ ಮೇಯ್ನ್ ವರ್ಬನ್ನು ವಿ ತ್ರೀನಲ್ಲಿ ಬರಿಬೇಕು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಬರಿಬೇಕು ಅಲ್ಲಿ ಗಿವ್ ಅಂತ ಇದ್ದಿದ್ದಲ್ಲಿ ಗಿವನ್ ಅಂತ ಆಗಿದೆ ಸೊ ಹಾಗಾಗಿ ಈಸ್ ಗಿವನ್ ಅಂತ ಹೆಲ್ಪಿಂಗ್ ವರ್ಬ್ ಮತ್ತು ಮೇಯ್ನ್ ವರ್ಬ್ ಬಂತು ಅದಾದಮೇಲೆ ಈಗ ಬೈ ಸೇರಿಸ್ಬೇಕಲ್ಲ ಪ್ರಿಪೋಸಿಷನ್ನು ಬೈ ಆಮೇಲೆ ಲಾಸ್ಟಿಗೆ ಏನು ಸೇರಿಸ್ಬೇಕು ಅಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಐ ಅಂತ ಸಬ್ಜೆಕ್ಟ್ ಬಂದಿದೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಮೀ ಅಂತ ಚೇಂಜ್ ಆಗಿದೆ ಅಂದರೆ ಪ್ರೊನೌನ್ಗಳನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿದ್ದಾಗ ಬೇರೆ ಥರ ಇರ್ತವೆ
ಅದನ್ನು ಆಬ್ಜೆಕ್ಟ್ ಪ್ಲೇಸಿಗೆ ಪ್ರೊನೌನ್ ಬರೆದಾಗ ಚೇಂಜ್ ಆಗ್ತವೆ. ಈಗ ಐ ಇದ್ದಿದ್ದು ಮೀ ಆಗ್ಬೋದು, ಹಿ ಇದ್ದಿದ್ದು ಹಿಮ್ ಆಗುತ್ತೆ, ಶಿ ಇದ್ದದ್ದು ಹರ್ ಅಂತ ಆಗ್ಬೋದು. ಈ ರೀತಿಯಾಗಿ ಪ್ರೊನೌನ್ಗಳು ಸಬ್ಜೆಕ್ಟ್ ಪ್ಲೇಸಲ್ಲಿದ್ದ ಪ್ರೊನೌನ್ಗಳು ಆಬ್ಜೆಕ್ಟ್ ಪ್ಲೇಸಲ್ಲಿ ಚೇಂಜ್ ಆಗ್ತವೆ. ಸೊ ಇಲ್ಲಿ ಐ ಅನ್ನೋದು ಇಲ್ಲಿ ಮೀ ಅಂತ ಆಗಿದೆ. ಈಗ ಸೆಂಟೆನ್ಸ್ ಏನಾಯಿತು, ಅ ಬುಕ್ ಈಸ್ ಗಿವನ್ ಬೈ ಮೀ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ವಾಯ್ಸ್. ವಿದ್ಯಾರ್ಥಿಗಳೇ, ಈಗ ಮುಂದುವರೆದು ಏನೇನು ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡುವಾಗ. ಸೊ ವಾಟ್ ಆರ್ ದ ರೂಲ್ಸ್ ದಟ್ ವಿ ಮಸ್ಟ್ ಫಾಲೋ ವೈಲ್ ಚೇಂಜಿಂಗ್ ಆ್ಯಕ್ಟಿವ್ ವಾಯ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್? ನಂಬರ್ ಒನ್, ರೂಲ್ಸ್ ನಂಬರ್ ಒನ್ ಏನು, ಸೆಂಟೆನ್ಸ್ ಮಸ್ಟ್ ಬಿ ಟ್ರಾನ್ಸಿಟಿವ್. ಈಗಾಗಲೇ ನಾನು ಹೇಳಿದಾಗೆ ಆ ಸೆಂಟೆನ್ಸಲ್ಲಿ ಬರುವ ವರ್ಬ್ ಏನಾಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಆ ಕ್ರಿಯೆಯ ಫಲಿತಾಂಶ ವರ್ಗಾವಣೆ ರೂಪದಲ್ಲಿ ಇರಬೇಕು. ಅಂದರೆ ಐ ಗಿವ್ ಬುಕ್, ಪೇ ಫೀ, ಬ್ರಿಂಗ್ ಚಾಕ್ಲೇಟ್, ಬ್ರಿಂಗ್ ಬುಕ್ ಅಂತ ಹೇಳಬೇಕು, ಅಡ್ರೆಸ್ ಮಾಡಿದ ಹಾಗೆ ಇರಬೇಕು. ಅಂದರೆ ಸೆಂಟೆನ್ಸು ಟ್ರಾನ್ಸಿಟಿವ್, ಸೆಂಟೆನ್ಸಲ್ಲಿ ಬರುವಂಥ ವರ್ಬ್ ಟ್ರಾನ್ಸಿಟಿವ್ ಆಗಿರಬೇಕು. ನೆಕ್ಸ್ಟು ರೂಲ್ಸ್ ನಂಬರ್ ಟೂ ಏನು, ಇಫ್ ನೋ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಬಿ ಫಾರ್ಮ್ ಟು ಬಿ ಟೇಕನ್. ಅಂದರೆ ವಾಕ್ಯದಲ್ಲಿ ಯಾವುದೇ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಅಂದರೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ನೀವು ತೆಗೆದುಕೊಳ್ಬೇಕು. ಐದು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳಿವೆ, ಅವು ಯಾವ್ಯಾವು ಅಂದರೆ ಆ್ಯಮ್, ಈಸ್, ವಾಸ್, ಆರ್, ವರ್. ದೀಸ್ ಫೈವ್ ಆರ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ನಾವು ಈ ಐದು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ರೂಲ್ಸ್ ನಂಬರ್ ತ್ರೀ ಏನಿದೆ, ಇಫ್ ವರ್ಬ್ ಈಸ್ ಕಂಟಿನ್ಯೂಯಸ್ ಅಥವಾ ಪ್ರೋಗ್ರೆಸಿವ್, ವಾಕ್ಯದಲ್ಲಿ ಬರುವಂಥ ಏನು ಕ್ರಿಯಾಪದ ಕಂಟಿನ್ಯೂಸ್ ಫಾರ್ಮಲ್ಲಿ ಇದ್ದರೆ ಅಥವಾ ಪ್ರೋಗ್ರೆಸಿವ್ ಆಗಿದ್ದರೆ, ಅಂದರೆ ವರ್ಬಲ್ಲಿ ಐ ಎನ್ ಜಿ ಬಂದಿದ್ದರೆ, ಗೋಯಿಂಗ್, ಕಮಿಂಗ್, ಸ್ಲೀಪಿಂಗ್ ಈ ಥರ ಐ ಎನ್ ಜಿ ಫಾರ್ಮಲ್ಲಿದ್ದರೆ, ಇಂಗ್ ಫಾರ್ಮಲ್ಲಿದ್ದರೆ, ಅಲ್ಲಿ ನೀವು ಬೀಯಿಂಗ್ ಅನ್ನೋದನ್ನ ತೆಗೆದುಕೊಳ್ಬೇಕು. ಅಂದರೆ ವರ್ಬಲ್ಲಿ ವರ್ಬ್ ಕಂಟಿನ್ಯೂಸ್ ಆಗಿದ್ದರೆ ನೀವು ಬೀಯಿಂಗ್ ಅನ್ನುವಂಥ ಎಡಿಷ್ನಲ್ ಹೆಲ್ಪಿಂಗ್ ವರ್ಬನ್ನು ನೀವು ಮೇಯ್ನ್ ವರ್ಬಿನ ಹಿಂದಕ್ಕೆ ಅದನ್ನು ಸೇರಿಸ್ಬೇಕಾಗತ್ತೆ. ಅದು ಮುಂದೆ ಎಕ್ಸಾಂಪಲಲ್ಲಿ ನಾವು ನೋಡೋಣ. ನೆಕ್ಸ್ಟ್ ರೂಲ್ಸ್ ನಂಬರ್ ಫೋರ್ ಏನಿದೆ ನೋಡಿ, ಇಫ್ ಸೆಂಟೆನ್ಸ್ ಈಸ್ ಪರ್ಫೆಕ್ಟ್, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಆಗಿರ್ಬೋದು, ಅಂದರೆ ಹೆಲ್ಪಿಂಗ್ ವರ್ಬಿನ ಜಾಗದಲ್ಲಿ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಇವುಗಳೇನಾದರೂ ಬಂದಿದ್ದರೆ ಆವಾಗ ನೀವು ಬೀನ್ ಅನ್ನುವಂಥ ಎಡಿಷ್ನಲ್ ಹೆಲ್ಪಿಂಗ್ ವರ್ಬನ್ನು ನೀವಲ್ಲಿ ಸೇರಿಸ್ಬೇಕಾಗತ್ತೆ. ಅಂದರೆ ಇಫ್ ಸೆಂಟೆನ್ಸ್ ಈಸ್ ಪರ್ಫೆಕ್ಟ್ ಹ್ಯಾವ್ ಫಾರ್ಮ್ ವಿತ್ ಮೇನ್ ವರ್ಬ್, ಮೇನ್ ವರ್ಬ್ ಜೊತೆಗೆ ಹ್ಯಾವ್ ಫಾರ್ಮ್ ಏನಾದರೂ ಬಂದಿದ್ದರೆ ಅಲ್ಲಿ ಅದರ ಜೊತೆಗೆ ನೀವು ಬೀನ್ ಅನ್ನುವಂಥ ಎಡಿಷ್ನಲ್ ಹೆಲ್ಪಿಂಗ್ ವರ್ಬನಲ್ಲಿ ನೀವು ಸೇರಿಸ್ಬೇಕು. ನೆಕ್ಸ್ಟ್ ರೂಲ್ಸ್ ನಂಬರ್ ಫೈವ್ ಏನು ಹೇಳುತ್ತೆ, ಇಫ್ ಸೆಂಟೆನ್ಸ್ ವಿತ್ ಮಾಡಲ್ ಆಕ್ಸಿಲರೀಸ್, ಮಾಡಲ್ ಹೆಲ್ಪಿಂಗ್ ವರ್ಬ್ಗಳು ಬಂದಿದ್ದರೆ, ಅಂದರೆ ಹೆಲ್ಪಿಂಗ್ ವರ್ಬ್ನ ಜಾಗದಲ್ಲಿ ವಿಲ್, ವುಡ್, ಕ್ಯಾನ್, ಕುಡ್, ಶಾಲ್, ಶುಡ್, ಮೇ, ಮೈಟ್, ಮಸ್ಟ್ ಈ ರೀತಿಯ ಯಾವುದಾದ್ರೂ ಮಾಡಲ್ ಹೆಲ್ಪಿಂಗ್ ವರ್ಬ್ ಬಂದಿದ್ದರೆ ಅದರ ಜೊತೆಗೆ ಬಿಇ ಅಂದರೆ ಬಿ ಈ ಹೆಲ್ಪಿಂಗ್ ವರ್ಬನ್ನು ನೀವು ಅಡಿಷ್ನಲ್ ಹೆಲ್ಪಿಂಗ್ ವರ್ಬನ್ನ ಅಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು ರೂಲ್ಸನ್ನು ನಾವು
ಗಮನದಲ್ಲಿ ಇಟ್ಕೊಂಡ್ರೆ ನಾವು ಸುಲಭವಾಗಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ವಾಕ್ಯಗಳನ್ನು ನಾವು ಚೇಂಜ್ ಮಾಡ್ಬೋದು. ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನು ಈ ಮುಂದೆ ಬರುವಂಥ ಎಕ್ಸಾಂಪಲ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾಸ್ ವೈಲ್ ಚೇಂಜಿಂಗ್ ಆ್ಯಕ್ಟಿವ್ ವಾಯ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಬನ್ನಿ ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಹಿಯರ್, ಇಲ್ಲಿ ನೋಡಿ. ಚೇಂಜ್ ದ ವಾಯ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಣ. ಈಗ ನಂಬರ್ ಒನ್, ಸೆಂಟೆನ್ಸ್ ನಂಬರ್ ಒನ್ ಅನ್ನು ನೋಡಿ. ಐ ಆಮ್ ಟೀಚಿಂಗ್ ಗ್ರಾಮರ್. ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಆಮ್ ಹೆಲ್ಪಿಂಗ್ ವರ್ಬ್ ಆಗಿದೆ, ಟೀಚಿಂಗ್ ಅನ್ನೋದು ಮೇಯ್ನ್ ವರ್ಬ್ ಆಗಿದೆ, ಗ್ರಾಮರ್ ಅನ್ನುವುದು ಆಬ್ಜೆಕ್ಟ್ ಆಗಿದೆ. ಸೊ ಈಗ ನಾವು ಫಸ್ಟ್ ಯಾವ್ದು ತೊಗೋಬೇಕು? ಈಗ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಆಬ್ಜೆಕ್ಟ್ ಮೊದಲು ತೊಗೋಬೇಕಲ್ವಾ? ಗ್ರಾಮರ್ ಅನ್ನೋದು ಆಬ್ಜೆಕ್ಟ್ ಆಗಿದೆ, ಅದು ಮೊದಲು ತೊಗೊಳ್ಳೋಣ. ಗ್ರಾಮರ್ ಅಂತ ಬರ್ಕೊಳ್ಳೋಣ. ಈಗ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಆ್ಯಮ್ ಬಂದಿದೆ, ಆದರೆ ಗ್ರಾಮರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ನಾವು ಆ್ಯಮನ್ನು ತೊಗೊಳೋಕ್ಕಾಗಲ್ಲ. ಆ್ಯಮ್ ಅನ್ನೋದು ಐಗೆ ಮಾತ್ರ ಬರುವಂಥದ್ದು ಪ್ರೆಸೆಂಟೆನ್ಸಲ್ಲಿ. ಸೊ ಹಾಗಾಗಿ ಬಿ ಫಾರ್ಮಲ್ಲಿ ಪ್ರೆಸೆಂಟೆನ್ಸ್ಗೆ ಇರುವಂಥದ್ದು ಮತ್ತೊಂದು ಈಸ್ ಇದೆ, ಈಸ್ ಇಲ್ಲಿ ಸೂಟಬಲ್ ಆಗುತ್ತೆ, ತೊಗೊಳ್ಳೋಣ. ಗ್ರಾಮರ್ ಈಸ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯ್ತಲ್ಲ. ಈಗ ಇಲ್ಲಿ ಟೀಚಿಂಗ್ ಅನ್ನುವಂಥ ವರ್ಡಲ್ಲಿ ವರ್ಬಲ್ಲಿ ಇಂಗ್ ಫಾರ್ಮ್ ಇದೆ, ಅಂದರೆ ಐ ಎನ್ ಜಿ ಇದೆ, ಅಂದರೆ ಕಂಟಿನ್ಯೂಸ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ ಸುಲಭವಾಗಿ. ವರ್ಬಲ್ಲಿ ಐ ಎನ್ ಜಿ ಇದ್ದರೆ ನೀವು ಬೀಯಿಂಗ್ ಅನ್ನೋ ವರ್ಡನ್ನು ತೆಗೆದುಕೊಳ್ಬೇಕು. ಈಗ ಈಸ್ ಬೀಯಿಂಗ್ ಅಂತ ಮಾಡಿಕೊಂಡು ಟೀಚ್ ಅನ್ನೋ ಪದ ಇದೆಯಲ್ಲ, ವರ್ಬ್ ಇದೆಯಲ್ಲ, ಅದನ್ನು ವಿ ತ್ರೀಗೆ ಬರಿಬೇಕಲ್ಲ, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಬರಿಬೇಕಲ್ಲ. ಹಾಗಾಗಿ ಟೀಚ್ ಅನ್ನುವುದರ ಪಾಸ್ಟ್ ಪಾರ್ಟಿಸಿಪಲ್ ಟೀಚ್ ಟಾಟ್ ಟಾಟ್ ಅಲ್ವೇ, ಟಾಟ್ ಅನ್ನುವುದು ವಿ ತ್ರೀ ಆಗುತ್ತೆ, ವರ್ಬಿನ ಮೂರನೇ ರೂಪ ವಿ ತ್ರೀ ಅಂದರೆ. ಈಗ ಅದು ಬರೆದಿದ್ದೀವಿ, ಮೇನ್ ವರ್ಬನ್ನು ಬರ್ಕೊಂಡಿದ್ದೀವಿ, ಆ ಟಾಟ್ ಅಂತ ಆಗಿದೆ. ಬೈ ಸೇರಿಸ್ಬೇಕಾಗಿತ್ತಲ್ಲ, ಈಗ ಸಬ್ಜೆಕ್ಟ್ ಇರೋದರಿಂದ ಬೈ ಸೇರಿಸ್ಬೇಕಾಗತ್ತೆ, ಬೈ. ಈಗ ಲಾಸ್ಟಿಗೆ ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಏನಿತ್ತು ಕೊಟ್ಟಿರೋ ಸೆಂಟೆನ್ಸಲ್ಲಿ? ಐ ಇದೆ ಅಲ್ವಾ, ಆ ಐಯನ್ನು ಅದು ಪ್ರೊನೌನ್ ಆದ್ದರಿಂದ ಅದು ಸಬ್ಜೆಕ್ಟ್ ಆಗಿತ್ತು, ಅದನ್ನೀಗ ಆಬ್ಜೆಕ್ಟ್ ಮಾಡಬೇಕು, ಹಾಗಾಗಿ ಮೀ ಅಂತ ಚೇಂಜ್ ಆಗುತ್ತೆ. ಸೊ ಆನ್ಸರ್ ಈಸ್ ಗ್ರಾಮರ್ ಈಸ್ ಬೀಯಿಂಗ್ ಟಾಟ್ ಬೈ ಮೀ. ಸೊ ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್ ಫಾರ್ ಪ್ಯಾಸಿವ್ ವಾಯ್ಸ್. ಸೊ ನಾವು ಲೆಟ್ ಸಿ ದ ಸೆಕೆಂಡ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ನ ನೋಡೋಣ. ಈಗ ದೇ ಬ್ರಾಟ್ ಅಪ್ ಅಸ್ ಇನ್ ಗುಡ್ ಕಲ್ಚರ್. ಇಲ್ಲಿ ದೇ ಅನ್ನು ಸಬ್ಜೆಕ್ಟ್ ಮಾಡ್ಕೊಳ್ಳಿ, ಬ್ರಾಟ್ ಅಪ್ ವರ್ಬ್ ಆಗಿದೆ, ಅಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ, ಇನ್ ಗುಡ್ ಕಲ್ಚರ್ ಅನ್ನೋದು ರೆಸ್ಟ್ ಅಂದರೆ ಎಡಿಷ್ನಲ್ ಆಗಿರುವಂಥ ಇನ್ಫಾರ್ಮೇಷನ್ನು, ಅದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ನಮಗೆ ಮೇಯ್ನ್ ಬೇಕಾಗಿರುವುದು ಸೆಂಟೆನ್ಸ್ ಚೇಂಜ್ ಮಾಡೋದಕ್ಕೆ ದೇ ಸಬ್ಜೆಕ್ಟ್ ಬ್ರಾಟ್ ಅಪ್, ಇದು ಪ್ರೈಸಸ್ಸಲ್ಲಿದೆ, ಅಂದರೆ ಒಂದು ಒಂದು ವರ್ಬು ಮತ್ತು ಇನ್ನೊಂದು ಪ್ರಿಪೋಸಿಷನ್ ಒಟ್ಟಿಗೆ ಬಂದಿದೆ, ಅದನ್ನು ಪ್ರೈಸಸ್ ವರ್ಬ್ ಪ್ರೈಸ ವರ್ಬಲ್ ಪ್ರೈಸಸ್ ಅಂದ್ಕೊಳ್ಳೋಣ. ಬ್ರಾಟ್ ಅಪ್ ವರ್ಬನ್ ಗ್ರೂಪಿಗೆ ತೊಗೊಳ್ಳಿ, ಅಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಈಗ ಆಬ್ಜೆಕ್ಟ್ ಅಸ್ಸನ್ನು ಅದು ಪ್ರೊನೌನ್ ಆಗಿರೋದ್ರಿಂದ ಸಬ್ಜೆಕ್ಟಿಗೆ ಚೇಂಜ್ ಮಾಡೋಣ, ವಿ ಅಂತ ಆಗುತ್ತೆ. ಇಲ್ಲಿದೆಯಲ್ಲ ವಿ ಡಬ್ಲ್ಯೂ ಇ ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ದೇ ಬ್ರಾಟ್ ಅನ್ನೋ ಇರೋ ಜಾಗದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ನಾವು ಈಗಾಗಲೇ ರೂಲ್ಸಲ್ಲಿ ತಿಳ್ಕೊಂಡಿದ್ದೀವಿ, ಇಫ್ ನೋ ಹೆಲ್ಪಿಂಗ್ ವರ್ಬ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಹೋದರೆ ನಾವು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಇಲ್ಲಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬಲ್ಲಿ ಐದಿದೆ, ಆ್ಯಮ್ ಈಸ್ ವಾಸ್ ಆರ್ ವರ್ ಅಲ್ವಾ. ಇಲ್ಲಿ ವರ್ ಅನ್ನೋದನ್ನ ಯಾಕೆ ತೆಗೆದುಕೊಂಡಿದ್ದೀವಿ ಅಂತಂದರೆ ಅಸ್ ಅನ್ನೋದು ವಿ ಅಂತ ಆಗಿದೆ, ಅಂದರೆ ಫಸ್ಟ್ ಪರ್ಸನ್ ಪ್ಲೂರಲ್ ಆಯಿತು ಸಬ್ಜೆಕ್ಟ್.
ಪ್ಲೂರಲ್ಗೆ ಯಾವ್ಯಾವುದು ಆರ್ ಮತ್ತು ಓರನ್ನು ತೊಗೋಬೋದು ಹೆಲ್ಪಿಂಗ್ ವರ್ಬ್. ಆರ್ ತೊಗೊಳೋಕ್ಕಾಗಲ್ಲ ಯಾಕೆಂದರೆ ಅದು ಪ್ರೆಸೆಂಟೆನ್ಸ್ ಆಗುತ್ತೆ. ಬ್ರಿಂಗ್ ಅಂತ ಇದ್ದರೆ ಆರ್ ಎ ಆರ್ ಇ ತೊಗೋಬೋದಾಗಿತ್ತು. ಆದರೆ ಇಲ್ಲಿ ಬ್ರಾಟ್ ಪಾಸ್ಟೆನ್ಸಲ್ಲಿ ಇರೋದ್ರಿಂದ ಆರ್ಗೆ ಪಾಸ್ಟೆನ್ಸ್ ಯಾವುದಾಗುತ್ತೆ? ವರ್ ಆಗುತ್ತೆ. ಹಾಗಾಗಿ ವರನ್ನು ವೇರನ್ನು ಬರ್ಕೊಂಡಿದ್ದೀವಿ. ವಿ ವರ್, ಈಗ ವಿ ತ್ರೀ ಬ್ರಾಟ್ಗೆ ಬ್ರಾಟ್ ಅಲ್ಲ, ಚೇಂಜ್ ಆಗಲ್ಲ. ವಿ ವರ್ ಬ್ರಾಟ್ ಅಪ್. ಈ ಮೈನ್ ವರ್ಬ್ ಮುಗಿದ ಮೇಲೆ ಎಡಿಷ್ನಲ್ ಕೊಟ್ಟಿರ್ತಾರಲ್ಲ, ಇನ್ ಗುಡ್ ಕಲ್ಚರ್ ಅಂತ ಎಡಿಷ್ನಲ್ ಇದೆಯಲ್ಲ, ಅದನ್ನ ಇಲ್ಲಿ ಬರ್ಕೊಳ್ಳಿ, ಇನ್ ಗುಡ್ ಕಲ್ಚರ್. ಅದಾದಮೇಲೆ ಬೈಯನ್ನು ಸೇರಿಸಿ ಬೈ. ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡಿದಾಗ ದೇ ಅನ್ನೋದು ದೆಮ್ ಅಂತ ಆಗಿದೆ. ನೋಡಿ, ದೇ ಅನ್ನೋದನ್ನು ದೆಮ್ ಅಂತ ಚೇಂಜ್ ಮಾಡಿದೆ. ಸೊ ಆನ್ಸರ್ ಏನಾಗುತ್ತೆ? ವಿ ವರ್ ಬ್ರಾಟ್ ಅಪ್ ಇನ್ ಗುಡ್ ಕಲ್ಚರ್ ಬೈ ದೆಮ್. ನೆಕ್ಸ್ಟ್ ಈಗ ಲೆಟ್ ಸಿ ಎಕ್ಸಾಂಪಲ್ ನಂಬರ್ ತ್ರೀ. ಏನು? ವಿ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಆ ಸೆಂಟೆನ್ಸ್ ಓದುವ ರೀತಿಯಲ್ಲೇ ನಿಮಗೆ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ವಿ ಹ್ಯಾವ್ ಡನ್ ಹೆಲ್ಪಿಂಗ್ ವರ್ಬ್, ಮೈನ್ ವರ್ಬ್ ಒಂದೇ ಗ್ರೂಪ್ ಮಾಡ್ಕೊಳ್ಳಿ. ವಿ ಸಬ್ಜೆಕ್ಟ್ ಆಗುತ್ತೆ, ಹ್ಯಾವ್ ಡನ್ ವರ್ಬ್ ಆಗುತ್ತೆ, ಅ ವಂಡರ್ಫುಲ್ ಜಾಬ್ ಏನನ್ನು ಮಾಡಿದ್ದೀವಿ ಅಂತ, ಏನನ್ನು ಮಾಡಿದ್ದೀವೋ ಅದು ಆಬ್ಜೆಕ್ಟ್ ಆಗುತ್ತೆ. ವಿ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಈಗ ಅ ವಂಡರ್ಫುಲ್ ಜಾಬ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಅದನ್ನು ಮೊದಲು ಬರ್ಕೊಳ್ಳಿ ಪ್ಯಾಸಿವ್ ವಾಯ್ಸಲ್ಲಿ, ಅ ವಂಡರ್ಫುಲ್ ಜಾಬ್. ಇಲ್ಲಿ ಹ್ಯಾಸನ್ನು ಯಾಕೆ ತೊಗೊಂಡೆ ನಾನು ಅಂದರೆ, ಇಲ್ಲಿ ನೋಡಿ ಸೆಂಟೆನ್ಸಲ್ಲಿ ವಿ ಹ್ಯಾವ್ ಡನ್ ಅಂತ ಇದೆ. ಹ್ಯಾವ್ ಡನ್ ಅಂದರೆ ಇಲ್ಲಿ ವಿ ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಪ್ಲೂರಲ್ ಇತ್ತು, ಹ್ಯಾವ್ ಬಂದಿದೆ. ಆದರೆ ಎ ವಂಡರ್ಫುಲ್ ಜಾಬ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಬ್ಜೆಕ್ಟ್ ಆಗುತ್ತೆ. ಎ ವಂಡರ್ಫುಲ್ ಜಾಬ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಬ್ಜೆಕ್ಟ್ ಆಗೋದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟೆನ್ಸಲ್ಲಿ ಹ್ಯಾಸ್ ಆಗುತ್ತೆ, ಹ್ಯಾವ್ ಬರಲ್ಲ, ಎಚ್ ಎ ಎಸ್ ಹ್ಯಾಸ್ ಆಗುತ್ತೆ. ಅದು ಕೂಡ ಪ್ರೆಸೆಂಟೆನ್ಸೇ. ನೋಡಿ, ಈಗ ಬೀನ್ ಅನ್ನೋ ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬ್ ನಾನು ಸೇರಿಸಿದ್ದೇನೆ. ಯಾಕೆ ಸೇರಿಸಿದೆ? ಈಗಾಗಲೇ ನಿಮಗೆ ರೂಲ್ಸಲ್ಲಿ ಹೇಳಿದ್ದೀನಿ, ಸೆಂಟೆನ್ಸ್ ಏನಾದರೂ ಪರ್ಫೆಕ್ಟ್ ಫಾರ್ಮ್ ಆಗಿದ್ದರೆ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೋದು ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೋದು, ಅದು ಯಾವುದೂ ಅರ್ಥ ಆಗಲಿಲ್ಲ ಅಂದರೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಇವು ಮೂರಲ್ಲಿ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಬಂದಿದ್ದರೆ ಅಲ್ಲಿ ನೀವು ಗ್ಯಾರಂಟಿ ಏನು ಬೀನ್ ಅನ್ನೋ ವರ್ಡನ್ನು ತಗೋಬೇಕು. ಈಗ ನೋಡಿ, ಅ ವಂಡರ್ಫುಲ್ ಜಾಬ್, ಅ ವಂಡರ್ಫುಲ್ ಜಾಬ್ ಹ್ಯಾಸ್ ಬೀನ್. ಇಲ್ಲಿ ಡನ್ ಅನ್ನೋದು ಆಲ್ರೆಡಿ ವಿ ತ್ರೀನಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಪರ್ಫೆಕ್ಟ್ ಸೆಂಟೆನ್ಸ್ಗಳಲ್ಲಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಇದ್ರ ಪಕ್ಕದಲ್ಲಿ ಮೇನ್ ವರ್ಬ್ ಏನಾದರೂ ಬಂದಿದ್ದರೆ ಇಟ್ ಈಸ್ ಆಲ್ರೆಡಿ ಇನ್ ವಿ ತ್ರೀ, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರುತ್ತೆ, ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಎ ವಂಡರ್ಫುಲ್ ಜಾಬ್ ಹ್ಯಾಸ್ ಬೀನ್ ಡನ್. ವರ್ಬ್ ಮುಗಿದಿದೆ, ಬೈನ ಸೇರಿಸ್ಕೊಳ್ಳೋಣ. ಇಲ್ಲಿ ಸಬ್ಜೆಕ್ಟ್ ವಿ ಇದ್ದದ್ದು ಈಗ ಆಬ್ಜೆಕ್ಟ್ ಮಾಡಿದ್ರೆ ಅಸ್ ಯು ಎಸ್ ಅಂತ ಆಗುತ್ತೆ. ಆನ್ಸರ್ ಒನ್ಸ್ ಅಗೈನ್, ಅ ವಂಡರ್ಫುಲ್ ಜಾಬ್ ಹ್ಯಾಸ್ ಬೀನ್ ಡನ್ ಬೈ ಅಸ್. ಪ್ರೀತಿ ವಿದ್ಯಾರ್ಥಿಗಳಿಗೆ ಮುಂದುವರೆದು ಲೆಟ್ ಅಸ್ ಕಂಟಿನ್ಯೂ. ಚೇಂಜ್ ದ ವಾಯ್ಸ್ ಆ್ಯಕ್ಟಿವ್ ಟು ಪ್ಯಾಸಿವ್, ಇದರಲ್ಲಿ ಫೋರ್ತ್ ಸೆಂಟೆನ್ಸ್ನ ಪ್ರಾಬ್ಲಮನ್ನು ನೋಡೋಣ. ಫೋರ್ತ್ ಸೆಂಟೆನ್ಸ್ ಹೀಗಿದೆ, ಹೀ ಲೈಕ್ಸ್ ಯು ವೆರಿ ಮಚ್. ನೋಡಿ, ಸೆಂಟೆನ್ಸ್ ಡಿವೈಡ್ ಮಾಡ್ಕೊಳ್ಳೋಣ. ಫಸ್ಟು ಹೀ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಲೈಕ್ಸ್ ಅನ್ನೋದು ವರ್ಬ್ ಆಗುತ್ತೆ, ಯು ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ನಮಗೆ ಇಷ್ಟೇ ಮುಖ್ಯ. ಈಗ ವೆರಿ ಮಚ್ ಅನ್ನೋದು ಅಡಿಷ್ನಲ್ಲಾಗಿ ವರ್ಡ್ಸ್ ಇದೆ, ಅದನ್ನು ಬೈ ಸೇರಿಸುವ ಮುಂಚೆ ಸೇರಿಸ್ಕೊಳ್ಳೋಣ. ಈಗ ಸಬ್ಜೆಕ್ಟ್ ಹೀ ಲೈಕ್ಸ್ ವರ್ಬ್, ಯು ಅನ್ನೋದು ಆಬ್ಜೆಕ್ಟ್, ಯು ಅನ್ನು ಫಸ್ಟ್ ತೊಗೊಳ್ಳಿ. ಯು ಇಲ್ಲಿ ಲೈಕ್ಸ್ ಮೈನ್ ವರ್ಬ್ ಮಾತ್ರ ಇದೆ, ಅದರಿಂದ ಹೆಲ್ಪಿಂಗ್ ವರ್ಬ್ ಇಲ್ಲ ಅಲ್ವಾ. ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇದ್ದರೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್, ಅಂದರೆ ಆ್ಯಮ್ ಈಸ್ ಆರ್ ವರ್ ವಾಸ್. ಇದರಲ್ಲಿ ಯಾವ ತೊಗೊಳ್ಳೋಣ? ಯು ಅನ್ನೋದು ಫಸ್ಟ್ ಸೆಕೆಂಡ್ ಪರ್ಸನ್
ಪ್ಲೂರಲ್ ಆಗುತ್ತೆ ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ಲೈಕ್ಸ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಆರ್ ತಗೊಂಡಿದ್ದೀವಿ ಯು ಆರ್ ಲೈಕ್ ಅನ್ನುವುದು ವಿ ತ್ರೀ ಮಾಡೋಣ ಲೈಕ್ಡ್ ಅಂತಾಗುತ್ತೆ ಯು ಆರ್ ಲೈಕ್ಡ್ ಅಡಿಷ್ನಲ್ ವರ್ಡ್ಸ್ ಇದ್ವಲ್ಲ ವೆರಿ ಮಚ್ ಅಂತ ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ವೆರಿ ಮಚ್ ಮುಗಿದ ಮೇಲೆ ಬೈ ಸೇರಿಸ್ಕೊಳ್ಳಿ ಹಿ ಅನ್ನೋದು ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ನಲ್ಲಿ ಹಿಮ್ ಅಂತ ಆಯಿತು ಸೊ ಆನ್ಸರ್ ಈಸ್ ಪ್ಯಾಸಿವ್ ವಾಯ್ಸ್ ಈಸ್ ಯು ಆರ್ ಲೈಕ್ಡ್ ವೆರಿ ಮಚ್ ಬೈ ಹಿಮ್ ಹಾಗೆ ಸ್ಟೂಡೆಂಟ್ಸ್ ಮುಂದುವರೆದು ಫಿಫ್ತ್ ಸೆಂಟೆನ್ಸ್ ಏನಿದೆ ನೋಡೋಣ ವೈ ಡಿಡ್ ಶಿ ಸ್ಲ್ಯಾಪ್ ಹಿಮ್ ವೈ ಡಿಡ್ ಶಿ ಸ್ಲ್ಯಾಪ್ ಹಿಮ್ ಇದು ಸ್ವಲ್ಪ ಮಕ್ಕಳೇ ಇದೊಂದು ಸ್ವಲ್ಪ ಟಫ್ ಆಗುತ್ತೆ ಸ್ವಲ್ಪ ಟಫ್ ಇದೆ ಒಂಚೂರೇನು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಕ್ವೆಶ್ಚನ್ಸ್ಗಳೇನಾದರೂ ನಿಮಗೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಿ ಅಂತ ಕೊಟ್ಟರೆ ಸ್ವಲ್ಪ ಒಂಚೂರು ತಲೆ ಕೆಡಿಸ್ಕೊಳ್ಬೇಕು ಅದೇನು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಈಗ ನೋಡಿ ವೈ ಡಿಡ್ ಶಿ ಸ್ಲ್ಯಾಪ್ ಹಿಮ್ ಏನು ಕ್ವೆಶ್ಚನ್ ವರ್ಡ್ ಇದೆಯಲ್ಲ ವೈ ಅದನ್ನು ಹಾಗೆ ಉಳಿಸ್ಕೊಳ್ಳಿ ಅದಾದಮೇಲೆ ಡಿಡ್ ಬಂದಿರುತ್ತೆ ಕ್ವೆಶ್ಚನ್ನಲ್ಲಿ ಡಿಡ್ ಆಗಲಿ ಡೂ ಆಗಲಿ ಡಸ್ ಆಗಲಿ ಬಂದಿದ್ದರೆ ಅದನ್ನು ನೀವು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಂತ ತಿಳಿದುಕೊಳ್ಬೇಕು ಡಿಡ್ ಬಂದಿದ್ದರೆ ಬಿ ಫಾರ್ಮಲ್ಲಿ ವಾಸ್ ಇದೆ ಅಥವಾ ವರ್ ಇದೆ ಇದನ್ನು ತಗೋಬೋದು ಈಸ್ ಅಥವಾ ಡೂ ಅಥವಾ ಡಸ್ ಬಂದಿದ್ದರೆ ಪ್ರೆಸೆಂಟ್ ಟೆನ್ಸ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೋದು ಅಂದರೆ ಆ್ಯಮ್ ತಗೋಬೋದು ಅಥವಾ ಈಸ್ ತಗೋಬೋದು ಅಥವಾ ಆರು ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ಲಿ ತೆಗೆದುಕೊಳ್ಬೋದು ಹಾಗೆಯೇ ಇಲ್ಲಿ ನೋಡಿ ವೈ ಅನ್ನೋದು ವರ್ಡನ್ನು ಹಾಗೆ ಬರ್ಕೊಳ್ಳಿ ಡಿಡ್ಡನ್ನು ನೀವು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬಾಗಿ ಚೇಂಜ್ ಮಾಡ್ಕೋಬೇಕಲ್ವಾ ಅದಿರಲಿ ನೋಡೋಣ ಅದು ಯಾಕೆ ವಾಸ್ ಬರೆದಿದ್ದೀನಿ ಇಲ್ಲಿ ಹೇಗೆ ಬಂತು ನೋಡೋಣ ಇಲ್ಲಿ ಸಬ್ಜೆಕ್ಟು ಸಾಮಾನ್ಯವಾಗಿ ಸಬ್ಜೆಕ್ಟ್ ಎಲ್ಲಿರುತ್ತೆ ಕ್ವೆಶ್ಚನ್ಗಳಲ್ಲಿ ಅಂದರೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಇರುತ್ತೆ ಅಂದರೆ ವೈ ಕ್ವೆಶ್ಚನ್ ವರ್ಡ್ ಬಿಡಿ ಅದಾದಮೇಲೆ ಡಿಡ್ ಇದೆ ಹೆಲ್ಪಿಂಗ್ ವರ್ಬ್ ಅಲ್ವಾ ಡಿಡ್ ಅನ್ನೋದು ಅದಾದಮೇಲೆ ಸಬ್ಜೆಕ್ಟ್ ಇದೆ ನೋಡಿ ಶಿ ಇದೆ ಶಿ ಸಬ್ಜೆಕ್ಟು ಸ್ಲ್ಯಾಪ್ ಅನ್ನೋದು ಮೈನ್ ವರ್ಬ್ ಆಗುತ್ತೆ ಹಿಮ್ ಅನ್ನೋದು ಆಬ್ಜೆಕ್ಟ್ ಶಿ ಸ್ಲ್ಯಾಪ್ ಹಿಮ್ ಇವು ಮೂರು ಸಿಕ್ತು ನಮಗೆ ಅಂದರೆ ಸಬ್ಜೆಕ್ಟ್ ಸಿಕ್ತು ವರ್ಬ್ ಸಿಕ್ತು ಆಬ್ಜೆಕ್ಟ್ ಸಿಕ್ತು ಈಗ ಹಿಮ್ಮನ್ನು ನಾವೇನು ಮಾಡಬೇಕು ಸಬ್ಜೆಕ್ಟಾಗಿ ಚೇಂಜ್ ಮಾಡಿದಾಗ ಹಿ ಅಂತ ಆಯಿತು ನೋಡಿ ಹಿ ಅಂತ ಆನ್ಸರಲ್ಲಿ ಬರ್ಕೊಂಡಿದ್ದೀವಿ ಅದರಿಂದ ಹಿ ಅನ್ನೋದು ಸಿಂಗ್ಯುಲರ್ ಆದ್ದರಿಂದ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ ಅದಕ್ಕೆ ಬಿ ಫಾರಮ್ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೋಬೋದು ವಾಸ್ ಅಂತ ತೆಗೆದುಕೊಳ್ಬೋದು ಈಗ ವೈ ವಾಸ್ ಹಿ ಸ್ಲ್ಯಾಪ್ ಅನ್ನುವುದರ ವಿ ತ್ರೀ ಏನಾಯಿತು ಸ್ಲ್ಯಾಪ್ಡ್ ಅಂತ ಆಯಿತು ಆಮೇಲೆ ಬೈ ಸೇರಿಸ್ಕೊಳ್ಳಿ ವರ್ಬ್ ಮುಗಿದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಡಿಡ್ ಆದಮೇಲೆ ಇದೆಯಲ್ಲ ಶಿ ಅಂತ ಇದೆಯಲ್ಲ ಅದನ್ನು ನಾವು ಆಬ್ಜೆಕ್ಟ್ ಮಾಡಿದ್ದೀವಿ ಹರ್ ಅಂತ ಆಗಿದೆ ಸಾಮಾನ್ಯವಾಗಿ ಆ್ಯಕ್ಟಿವ್ ಕ್ವೆಶ್ಚನ್ಸ್ಗಳನ್ನು ಪ್ಯಾಸಿವ್ ಕ್ವೆಶ್ಚನ್ಸ್ ಆಗಿ ಚೇಂಜ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಬಟ್ ಈ ಮೆಥಡನ್ನು ಬಳಸ್ಕೊಂಡ್ರೆ ನಿಮಗೆ ಈಸಿ ಆಗ್ಬೋದು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿ ಮತ್ತೆ ನೋಡಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಓಕೆ ಸ್ಟೂಡೆಂಟ್ಸ್ ಈಗ ಲೆಟ್ ಅಸ್ ಕಂಟಿನ್ಯೂ ದ ಎಕ್ಸಾಂಪಲ್ಸ್ ಫಾರ್ ಚೇಂಜಿಂಗ್ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಎಕ್ಸಾಂಪಲ್ ನಂಬರ್ 6 ಏನಿದೆ ಸ್ಟೂಡೆಂಟ್ಸ್ ಡೋಂಟ್ ಲೈಕ್ ಹಿಮ್ ಸ್ಟೂಡೆಂಟ್ಸ್ ಡೋಂಟ್ ಲೈಕ್ ಹಿಮ್ ಅಂತ ಇದೆ ಇದರಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಡೋಂಟ್ ಲೈಕ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಆಗುತ್ತೆ ಹಿಮ್ ಅನ್ನೋದು ಆಬ್ಜೆಕ್ಟ್ ಆಯಿತು ಅಲ್ವಾ ಈಗ ಹಿಮ್ಮನ್ನು ಸಬ್ಜೆಕ್ಟ್ ಮಾಡ್ಕೊಳ್ಳೋಣ ಏನಂತಾಗಿದೆ ಹಿ ಅಂತ ಆಯಿತು ಇಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ನಾನು ಯಾಕೆ ತೆಗೆದುಕೊಂಡಿದ್ದೇನೆ ಅಂದರೆ ಸೆಂಟೆನ್ಸಲ್ಲಿ ಮೈನ್ ವರ್ಬ್ ಜಾಗದಲ್ಲಿ ಡೂ ಬರಲಿ ಡಸ್ ಬರಲಿ ಡಿಡ್ ಬರಲಿ ಅದನ್ನು ನೀವು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬಾಗಿ ಚೇಂಜ್ ಮಾಡಿಕೊಳ್ಬೇಕು ಹಾಗಾಗಿ ಇಲ್ಲಿ ಡೂ ಬದಲಿಗೆ ಪ್ರೆಸೆಂಟೆನ್ಸ್ ಆದ್ದರಿಂದ ಈಸ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ ಯೂಶ್ವಲಾಗಿ ನೆಗೆಟಿವ್ ಫಾರ್ಮ್ ಇದೆಯಲ್ಲ ನಾಟ್ ಇದೆಯಲ್ಲ ಅದು ಆ ವರ್ಡ್ ಹಾಗೆ ಬಳಸ್ಕೊಂಡಿದ್ದೇನೆ
ಈಸ್ ನಾಟ್ ಅಂತಾಯಿತು. ಲೈಕ್ ಅನ್ನುವುದರ ವಿ ತ್ರೀ ಲೈಕ್ಡ್ ಅಂತಾಯಿತು. ಬೈಸ್ ಮೇನ್ ವರ್ಬ್ ಮುಗಿದ ಮೇಲೆ ಬೈ ಸೇರಿಸ್ಕೊಳ್ಳಿ, ಅದಾದಮೇಲೆ ಲಾಸ್ಟಿಗೆ ಸಬ್ಜೆಕ್ಟ್ ಏನಿದೆ ಸ್ಟೂಡೆಂಟ್ಸ್ ಅಂತಿದೆ ಅದನ್ನ ಹಾಗೆ ಬರೀರಿ ಲಾಸ್ಟಿಗೆ. ಪ್ರೊನೌನ್ನ ಮಾತ್ರ ಸಬ್ಜೆಕ್ಟ್ ಆಬ್ಜೆಕ್ಟಾಗಿ ಐ ಮೀ ಹಿ ಹಿಮ್ ಈ ರೀತಿ ಚೇಂಜ್ ಮಾಡ್ತೇವೆ, ಆದರೆ ನೌನ್ಗಳೇ ಸಬ್ಜೆಕ್ಟು ಬಂದಿದ್ದರೆ ಆಬ್ಜೆಕ್ಟ್ನಲ್ಲಿ ಸೇಮ್ ವರ್ಡ್ಸ್ಗಳೇ ಇರ್ತವೆ, ಅವು ಚೇಂಜ್ ಆಗೋಲ್ಲ. ಇಲ್ಲಿ ಈಸ್ ನಾಟ್ ಲೈಕ್ಡ್ ಬೈ ಸ್ಟೂಡೆಂಟ್ಸ್, ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಸೆಂಟೆನ್ಸಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಇತ್ತು, ಪ್ಯಾಸಿವ್ ವಾಯ್ಸಲ್ಲಿ ಅದನ್ನು ಆಬ್ಜೆಕ್ಟ್ ಮಾಡಿದ್ದು, ಹಾಗಾಗಿ ಅದು ಲಾಸ್ಟಿಗೆ ಬಂದಿದೆ. ಹಾಗೆ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ನಂಬರ್ ಸೆವೆನ್, ಸೆಂಟೆನ್ಸ್ ನಂಬರ್ ಸೆವೆನನ್ನು ಅಬ್ಸರ್ವ್ ಮಾಡಿ. ಮೈ ಬ್ರದರ್ ವಿಲ್ ಡಿಸ್ಟ್ರಿಬ್ಯೂಟ್ ದಿ ಇನ್ವಿಟೇಷನ್ ಕಾರ್ಡ್ಸ್. ನೋಡಿ, ಸೆಂಟೆನ್ಸ್ ದೊಡ್ಡದಾದರೂ ಕೂಡ ವರ್ಡ್ಸ್ಗಳನ್ನ ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಹೇಗೆ, ಮೈ ಬ್ರದರ್ ಸಬ್ಜೆಕ್ಟ್ ಆಗುತ್ತೆ, ವಿಲ್ ಡಿಸ್ಟ್ರಿಬ್ಯೂಟ್ ಒಂದು ಹೆಲ್ಪಿಂಗ್ ವರ್ಬ್ ಇದೆ, ಒಂದು ಮೇನ್ ವರ್ಬ್ ಇದೆ, ವಿಲ್ ಡಿಸ್ಟ್ರಿಬ್ಯೂಟ್ ವರ್ಬ್ ಗ್ರೂಪಿಗೆ ಬರುತ್ತೆ. ದಿ ಇನ್ವಿಟೇಷನ್ ಕಾರ್ಡ್ಸ್ ಇದಿಷ್ಟನ್ನು ಆಬ್ಜೆಕ್ಟ್ ಆಗಿದೆ, ದಿ ಇನ್ವಿಟೇಷನ್ ಕಾರ್ಡ್ಸ್. ಈಗ ಆಬ್ಜೆಕ್ಟ್ ಮೊದಲು ಬರ್ಕೊಳ್ಳಿ, ಏನಂತಾಗುತ್ತೆ, ದಿ ಇನ್ವಿಟೇಷನ್ ಕಾರ್ಡ್ಸ್ ಬರೆದಿದ್ದೀರಿ. ಆಮೇಲೆ ವಿಲ್, ಇಲ್ಲಿ ಮಾಡೆಲ್ ಹೆಲ್ಪಿಂಗ್ ವರ್ಬ್ ಅಲ್ವಾ ಇದು, ಮಾಡೆಲ್ ಆಕ್ಸಿಲರಿ ಅಲ್ವಾ, ವಿಲ್ ವುಡ್ ಕ್ಯಾನ್ ಕುಡ್ ಶ್ಯಾಲ್ ಶುಡ್ ಮೇ ಮೈಟ್ ಮಸ್ಟ್ ಈ ಥರದ್ದೆಲ್ಲ ಮಾಡೆಲ್ ಆಕ್ಸಿಲರೀಸ್ ಬಂದಾಗ ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬ್ ಏನು ಸೇರಿಸ್ಬೇಕು ಅಂತ ಹೇಳಿದ್ದೀನಿ, ಬಿ ಅನ್ನು ಸೇರಿಸ್ಬೇಕು. ಹಾಗಾಗಿ ವಿಲ್ ಬಿ ಅಂತಾಗುತ್ತೆ. ಯಾವುದಾದ್ರೂ ಸರಿ, ಕ್ಯಾನ್ ಕ್ಯಾನ್ ಇದ್ದರೆ ಕ್ಯಾನ್ ಬಿ, ವಿಲ್ ಇದ್ದರೆ ವಿಲ್ ಬಿ, ವುಡ್ ಬಿ, ಶುಡ್ ಬಿ, ಮಸ್ಟ್ ಬಿ, ಮೈಟ್ ಬಿ, ಮೇ ಬಿ, ಈ ರೀತಿ ಬಿ ಸೇರಿಸ್ಕೋಬೇಕು. ಇಲ್ಲಿ ವಿಲ್ ಬಿ ಅಂತಾಯಿತು. ಇಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನೋ ಮೇನ್ ವರ್ಬನ್ನು ವಿ ತ್ರೀ ಮಾಡಿದ್ದೀವಿ, ಅಂದರೆ ಡಿಸ್ಟ್ರಿಬ್ಯೂಟೆಡ್ ಆಗಿದೆ, ಬೈ ಸೇರಿಸ್ಕೊಂಡಿದ್ದೀವಿ, ಲಾಸ್ಟಿಗೆ ಸಬ್ಜೆಕ್ಟನ್ನು ಬರೀಬೇಕಲ್ಲ, ಹಾಗಾಗಿ ಮೈ ಬ್ರದರ್ ಅನ್ನುವ ಸಬ್ಜೆಕ್ಟ್ ಲಾಸ್ಟಿಗೆ ಬಂತು. ಸೊ ಆನ್ಸರ್ ಈಸ್ ದ ಇನ್ವಿಟೇಷನ್ ಕಾರ್ಡ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಬೈ ಮೈ ಬ್ರದರ್. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ, ನೆಕ್ಸ್ಟ್ ಎಕ್ಸಾಂಪಲ್. ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ದಿ ಡಾಗ್ ಮೇ ಬೈಟ್ ಹಿಮ್, ದಿ ಡಾಗ್ ಮೇ ಬೈಟ್ ಹಿಮ್. ನೋಡಿ, ಡಿವೈಡ್ ಮಾಡ್ಕೊಳ್ಳಿ ಸೆಂಟೆನ್ಸು. ದಿ ಡಾಗ್ ಅನ್ನೋದು ಸಬ್ಜೆಕ್ಟ್ ಆಯಿತು, ಮೇ ಬೈಟ್, ಮೇ ಹೆಲ್ಪಿಂಗ್ ವರ್ಬ್ ಆಯಿತು, ಬೈಟ್ ಅನ್ನೋದು ಮೇನ್ ವರ್ಬ್ ಆಯಿತು, ಹಿಮ್ ಅನ್ನೋದು ಆಬ್ಜೆಕ್ಟ್ ಆಯಿತು. ಸೊ ಈಗ ಆಬ್ಜೆಕ್ಟ್ನ ಮೊದಲು ತಗೊಳ್ಳೋಣ. ಹಿಮ್ ಅನ್ನೋದು ಸಬ್ಜೆಕ್ಟ್ ಮಾಡಿದ್ರೆ ಹಿ ಅಂತ ಆಯಿತು. ಈಗ ಮೇ ಇದು ಇದು ಕೂಡ ಮಾಡೆಲ್ ಹೆಲ್ಪಿಂಗ್ ವರ್ಬ್ ಅಲ್ವಾ, ಮಾಡೆಲ್ ಆಕ್ಸಿಲರೀಸ್ ಬಂದಾಗ ಏನು ಸೇರಿಸ್ತೇವೆ, ಬಿ ಅಲ್ವಾ, ಹಾಗಾಗಿ ಮೇ ಬಿ ಅಂತಾಯಿತು. ಮೇನ್ ವರ್ಬ್ ಬರ್ಕೊಳ್ಳೋಣ. ಈಗ ಬೈಟ್ ಅನ್ನೋದೀಗ ವಿ ತ್ರೀನಲ್ಲಿ ಬಿಟನ್ ಅಂತ ಆಯಿತು. ಪ್ರಿಪೊಸಿಷನ್ ಬೈಯನ್ನು ಬರೀರಿ, ಲಾಸ್ಟಿಗೆ ಸಬ್ಜೆಕ್ಟನ್ನು ಹಾಕಿ. ಏನು, ದಿ ಡಾಗ್. ದಿ ಆನ್ಸರ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್, ಏನು, ಹಿ ಮೇ ಬಿ ಬಿಟನ್ ಬೈ ದಿ ಡಾಗ್ ಅನ್ನೋದು ಆನ್ಸರ್ ಆಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಮುಂದುವರೆದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸ್ ಚೇಂಜ್ ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ಎಕ್ಸಾಂಪಲ್ ನಂಬರ್ ನೈನ್, ಅಂದರೆ ಸೆಂಟೆನ್ಸ್ ನಂಬರ್ ನೈನನ್ನು ನೋಡೋಣ. ದೇ ವರ್ ಹೆಲ್ಪಿಂಗ್ ಮೀ ಇನ್ ಟ್ರಬಲ್. ವಿದ್ಯಾರ್ಥಿಗಳೇ, ಸೆಂಟೆನ್ಸ್ ದೇ ವರ್ ಹೆಲ್ಪಿಂಗ್ ಮೀ ಇನ್ ಟ್ರಬಲ್. ಸೊ ದಿಸ್ ಈಸ್ ಸೆಂಟೆನ್ಸ್ ಇನ್ ಆ್ಯಕ್ಟಿವ್ ವಾಯ್ಸ್ ಅಲ್ವಾ. ಸೊ ನಾವು ಲೆಟ್ ಅಸ್ ಟ್ರೈ ಟು ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಹೇಗೆ ಚೇಂಜ್ ಮಾಡ್ಬೋದು ನೋಡೋಣ. ಈಗ ಫಸ್ಟ್ ಸೆಂಟೆನ್ಸ್ ಡಿವೈಡ್ ಮಾಡ್ಕೊಳ್ಳೋಣ. ದೇ ಅನ್ನೋದು ಸಬ್ಜೆಕ್ಟ್ ಇದೆ, ವರ್ ಹೆಲ್ಪಿಂಗ್ ಇದು ವರ್ ಗ್ರೂಪ್ ಅಲ್ವಾ, ವರ್ಬ್ ಗ್ರೂಪ್, ವರ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಹೆಲ್ಪಿಂಗ್ ಮೈನ್ ವರ್ಬ್ ಆಗುತ್ತೆ, ಮೀ ಅನ್ನುವುದು ಆಬ್ಜೆಕ್ಟ್ ಆಗಿದೆ, ಇನ್ ಟ್ರಬಲ್ ಅನ್ನುವುದು ಅಡಿಷ್ನಲ್, ಅಂದರೆ ಅಡಿಷ್ನಲ್ ಸೆಂಟ್ ವರ್ಡ್ಸ್ಗಳು ಬಂದಿದೆ, ಅದು ಹಾಗೆ ಇರಲಿ.
ಈಗ ಮೀ ಅನ್ನೋದನ್ನು ಆಬ್ಜೆಕ್ಟ್ ಏನಿದೆ ಅದನ್ನು ಫಸ್ಟು ಸಬ್ಜೆಕ್ಟಾಗಿ ಬರ್ಕೊಂಡ್ರೆ ಐ ಅಂತ ಆಗಿದೆ ಅಲ್ವಾ, ಮೀ ಅನ್ನೋದು ಐ ಅಂತ ಆಯಿತು. ಹಾಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ವರ್ ಇದೆ, ಇಲ್ಲಿ ಐ ಬಂತು, ಅದು ಇದು ಸಿಂಗ್ಯುಲರ್ ಆಯಿತು, ಹಾಗಾಗಿ ವರ್ಬ್ ತೊಗೊಳೋಕ್ಕಾಗಲ್ಲ, ಅದನ್ನು ಸಿಂಗ್ಯುಲರ್ ಮಾಡ್ಕೊಳ್ಳೋಣ, ವಾಸ್ ಅಂತ ಆಯಿತು. ಐ ವಾಸ್ ಹೆಲ್ಪಿಂಗ್ ಅನ್ನೋ ವರ್ಡಲ್ಲಿ ಕಂಟಿನ್ಯೂಸ್ ಅಲ್ವಾ ಅದು, ಅಂದರೆ ಐ ಎನ್ ಜಿ ಬಂದಿದ್ದರೆ ಏನಂತ ಬೀಯಿಂಗ್ ಅಂತ ಸೇರಿಸ್ಕೊಳ್ಬೇಕು, ಸೇರಿಸ್ಕೊಳ್ಳೋಣ. ಐ ವಾಸ್ ಬೀಯಿಂಗ್ ಅಂತ ಆಯಿತು. ಹೆಲ್ಪಿಂಗ್ ಅನ್ನೋದು ಹೆಲ್ಪ್ ಅನ್ನೋದನ್ನ ವಿ ತ್ರೀ ಮಾಡ್ಕೊಳ್ಳೋಣ, ಹೆಲ್ಪ್ಡ್ ಅಂತ ಆಯಿತು. ಈಗ ಐ ವಾಸ್ ಬೀಯಿಂಗ್ ಹೆಲ್ಪ್ಡ್. ಎಕ್ಸ್ಟ್ರಾ ವರ್ಡ್ಸ್ ಇದ್ವಲ್ಲ, ರೆಸ್ಟ್ ವರ್ಡ್ಸ್, ಅವನ್ನ ಇಲ್ಲಿ ಬೈ ಸೇರಿಸೋ ಮುಂಚೆ ಸೇರಿಸ್ಕೊಳ್ಳೋಣ, ಅಂದರೆ ಮೇನ್ ವರ್ಬ್ ಆದಮೇಲೆ ಸೇರಿಸ್ಕೊಳ್ಳೋಣ. ಇನ್ ಟ್ರಬಲ್ ಬೈ, ಅಲ್ಲಿ ಸಬ್ಜೆಕ್ಟ್ನಲ್ಲಿ ದೇ ಇದೆ ಪ್ರನೌನ್, ಆ ಪ್ರನೌನನ್ನು ಆಬ್ಜೆಕ್ಟ್ ಮಾಡಿದ್ರೆ ದೆಮ್ ಅಂತ ಆಯಿತು. ಸೊ ದ ಕಂಪ್ಲೀಟ್ ದ ಪರ್ಫೆಕ್ಟ್ ಪ್ಯಾಸಿವ್ ಸೆಂಟೆನ್ಸ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಐ ವಾಸ್ ಬೀಯಿಂಗ್ ಹೆಲ್ಪ್ಡ್ ಇನ್ ಟ್ರಬಲ್ ಬೈ ದೆಮ್ ಆಯಿತು. ಸೊ ಈಗ ಮುಂದುವರೆದು ನೆಕ್ಸ್ಟ್ ಸೆಂಟೆನ್ಸ್ ನಂಬರ್ ಟೆನ್ನನ್ನು ಅಬ್ಸರ್ವ್ ಮಾಡಿ. ಯು ಹ್ಯಾವ್ ಟೇಕನ್ ಎ ಚಾನ್ಸ್, ಯು ಅನ್ನೋದು ಸಬ್ಜೆಕ್ಟ್ ಆಗಿದೆ, ಹ್ಯಾವ್ ಟೇಕನ್ ವರ್ಬ್ ಗ್ರೂಪ್ ಅಲ್ವಾ, ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಟೇಕನ್ ಮೇನ್ ವರ್ಬ್ ಆಗುತ್ತೆ, ಅ ಚಾನ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಈಗ ಆಬ್ಜೆಕ್ಟ್ನ ಮೊದಲು ತಗೊಳ್ಳೋಣ, ಅ ಚಾನ್ಸ್ ಅಂತ ಬರೆದಿದ್ದೀವಿ. ಇಲ್ಲಿ ಕೂಡ ಹ್ಯಾಸ್ ಬಂತು, ಯಾಕೆಂದರೆ ಅಲ್ಲಿ ಹ್ಯಾವ್ ಇದೆ ಸೆಂಟೆನ್ಸಲ್ಲಿ, ಆ್ಯಕ್ಟಿವ್ ವಾಯ್ಸಲ್ಲಿ. ಈಗ ಯಾಕೆ ಹ್ಯಾಸ್ ಅಂತ ಆಯಿತು ಅಂದರೆ, ನೋಡಿ ಇಲ್ಲಿ ಸಬ್ಜೆಕ್ಟ್ ಏನಿದೆ ಆಬ್ಜೆಕ್ಟು ಎ ಚಾನ್ಸ್ ಅನ್ನೋದು, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಯಿತು, ಹಾಗಾಗಿ ಹ್ಯಾವ್ ಇದ್ದದ್ದು ಇಲ್ಲಿ ಹ್ಯಾಸ್ ಅಂತ ಆಯಿತು. ಈಗ ನಿಮಗೆ ಗೊತ್ತಿದೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಈ ಥರ ಪರ್ಫೆಕ್ಟ್ ಫಾರ್ಮ್ ಹೆಲ್ಪಿಂಗ್ ವರ್ಕ್ ಬಂದಾಗ ನೀವು ಎಡಿಷ್ನಲ್ಲಾಗಿ ಬೀನ್ ತಗೋಬೇಕಲ್ವಾ, ಹಾಗಾಗಿ ಇಲ್ಲಿ ಸೇರಿಸ್ಕೊಳ್ಳೋಣ. ಹ್ಯಾಸ್ ಬೀನ್ ಟೇಕನ್ ಬೈ ಯು. ನೋಡಿ ಯು ಅನ್ನೋದು ಸಬ್ಜೆಕ್ಟ್ ಪ್ಲೇಸಲ್ಲಿದ್ದರೂ ಒಂದೇ ಇರುತ್ತೆ, ಅದು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಂದರೂ ಕೂಡ ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಯು ಅನ್ನುವುದು ಪ್ರನೌನ್ ಏನಿದೆ, ಇದು ಸಬ್ಜೆಕ್ಟು ಒಂದೇ ಆಬ್ಜೆಕ್ಟು ಒಂದೇ. ವಿದ್ಯಾರ್ಥಿಗಳೇ ಮುಂದುವರೆದು ಚೇಂಜ್ ದ ವಾಯ್ಸ್, ಇದರಲ್ಲಿ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸಿಂದ ಏನು ಚೇಂಜ್ ಮಾಡ್ತಿದ್ದೀವಿ. ಇದರಲ್ಲಿ ಸೆಂಟೆನ್ಸ್ ನಂಬರ್ ಎಲೆವೆಂತ್ ಸೆಂಟೆನ್ಸ್ ಏನಿದೆ ನೋಡೋಣ. ಆ್ಯಕ್ಟಿವ್ ವಾಯ್ಸಲ್ಲಿ ಮದರ್ ಬ್ರಾಟ್ ಹಿಮ್ ಚಾಕೊಲೇಟ್ಸ್, ಮದರ್ ಬ್ರಾಟ್ ಹಿಮ್ ಚಾಕೊಲೇಟ್ಸ್. ಈಗ ನೋಡಿ ಸೆಂಟೆನ್ಸ್ ಡಿವೈಡ್ ಮಾಡ್ಕೊಳ್ಳಿ, ಮದರ್ ಸಬ್ಜೆಕ್ಟ್, ಬ್ರಾಟ್ ವರ್ಬ್ ಆಗಿದೆ, ಹಿಮ್ ಅನ್ನೋದು ಆಬ್ಜೆಕ್ಟ್. ಒಂದೊಂದ್ಸಲ ಎರಡು ಆಬ್ಜೆಕ್ಟ್ಸ್ ಬಂದುಬಿಡ್ತವೆ ನೋಡಿ, ಹಿಮ್ ಅನ್ನೋದು ಕೂಡ ಆಬ್ಜೆಕ್ಟೇ, ಚಾಕ್ಲೇಟ್ಸ್ ಅನ್ನೋದು ಕೂಡ ಆಬ್ಜೆಕ್ಟೇ. ಅಂದರೆ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಇನ್ನೊಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಸೊ ಒಂದೊಂದ್ಸಲ ಯಾವುದು ತಗೊಂಡು ಕೂಡ ನಾವು ಸಬ್ಜೆಕ್ಟ್ ಆಗಿ ಅದನ್ನು ಸೆಂಟೆನ್ಸ್ ಮಾಡಬಹುದು, ಆದರೆ ಡೈರೆಕ್ಟ್ ಆಬ್ಜೆಕ್ಟನ್ನು ನೀವು ಮೊದಲು ತಗೋಬೇಕಾಗುತ್ತೆ, ಡೈರೆಕ್ಟ್ ಆಬ್ಜೆಕ್ಟಿಗೆ ಪ್ರಿಫರೆನ್ಸನ್ನು ಕೊಡಿ. ಇನ್ನೊಂದನ್ನು ಎಡಿಷ್ನಲ್ ವರ್ಡ್ ಆಗಿ ಇಟ್ಕೊಳ್ಳಿ. ಈಗ ನೋಡಿ ಮದರ್ ಬ್ರಾಟ್ ಹಿಮ್, ಈ ಮೂರನ್ನು ಕನ್ಸಿಡರ್ ಮಾಡಿ, ಇದರಲ್ಲಿ ಹಿಮ್ಮನ್ನು ತಗೊಳ್ಳಿ, ಅದು ಆಬ್ಜೆಕ್ಟ್ ಆಗಿದೆ, ಅದನ್ನು ಸಬ್ಜೆಕ್ಟ್ ಮಾಡಿ ಹಿ ಅಂತ ಆಯಿತು. ಇಲ್ಲಿ ಬ್ರಾಟ್ ಪಾಸ್ಟೆನ್ಸ್ ವರ್ಬ್ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಸೊ ಹಾಗಾಗಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬಲ್ಲಿ ಪಾಸ್ಟೆನ್ಸ್ಗೆ ಹೀಗೆ ವಾಸ್ ತೆಗೆದುಕೊಂಡಿದ್ದೀರಿ. ಹಿ ವಾಸ್ ಬ್ರಾಟ್. ಇನ್ನೊಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇತ್ತಲ್ಲ, ಅಥವಾ ಎಡಿಷ್ನಲ್ ವರ್ಡ್ಸ್ ಇತ್ತಲ್ಲ ಚಾಕ್ಲೇಟ್ಸ್ ಅಂತ, ಅದು ಇಲ್ಲಿ ಈಗ ಸೇರಿಸ್ಕೊಳ್ಳಿ ಮೇನ್ ವರ್ಬ್ ಆದಮೇಲೆ. ಹಿ ವಾಸ್ ಬ್ರಾಟ್ ಚಾಕ್ಲೇಟ್ಸ್ ಬೈ ಮದರ್, ಲಾಸ್ಟಿಗೆ ಸಬ್ಜೆಕ್ಟನ್ನು ಸೇರಿಸಿದಿರಿ. ನೆಕ್ಸ್ಟು ಸೆಂಟೆನ್ಸ್ ನಂಬರ್ 12, ಎಕ್ಸಾಂಪಲ್ ನಂಬರ್ 12, ಅಲ್ಲಿ ಗಿವ್ ಹಿಮ್ ಎ ನೋಟಿಸ್,
ಗಿವ್ ಹಿಮ್ ಅ ನೋಟಿಸ್. ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನೀವು ನೋಡಿದಂಥ ಎಕ್ಸಾಂಪಲ್ ಬೇರೆ ಥರ ಇವೆ. ಈ 12th ಸೆಂಟೆನ್ಸ್ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏಕೆ ನೋಡಿ, ಗಿವ್ ಅನ್ನೋದು ವರ್ಬ್, ಹಿಮ್ ಅನ್ನೋದು ಆಬ್ಜೆಕ್ಟ್, ಅ ನೋಟಿಸ್ ಅನ್ನೋದು ಎಕ್ಸ್ಟ್ರಾ ಎಡಿಷ್ನಲ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ಇಲ್ಲಿ ಸಬ್ಜೆಕ್ಟೇ ಇಲ್ಲ. ಸೊ ಈ ಇಂಪರೇಟಿವ್ ಸೆಂಟೆನ್ಸ್ಗಳು ಬರ್ತಾವಲ್ಲ, ಆರ್ಡರ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಈ ಕಾಮನ್ ಆಗಿ ಈ ಥರ ಸೆಂಟೆನ್ಸ್ಗಳು ವರ್ಬಿಂದ ಕಮ್ಯಾಂಡ್ಸ್ ಆಗ್ತವೆ. ಗಿವ್ ಹಿಮ್, ಟೇಕ್ ಇಟ್, ಡೂ ಇಟ್, ಈ ರೀತಿ ವರ್ಬಿಂದ ಪ್ರಾರಂಭ ಆಗ್ತವೆ ಈ ಸೆಂಟೆನ್ಸ್ಗಳನ್ನು ನೀವು ಪ್ಯಾಸಿವ್ ವಾಯ್ಸ್ ಮಾಡುವಾಗ. ನೋಡಿ, ಒಂದು ಮೆಥಡ್ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಗಿವ್ ಹಿಮ್ ಎ ನೋಟಿಸ್ ಅಲ್ವಾ. ಇಲ್ಲಿ ಹಿಮ್ ಅನ್ನೋದನ್ನು ನೀವು ಏನು ಆಬ್ಜೆಕ್ಟ್ ಇದೆ ಅದನ್ನು ಫಸ್ಟ್ ತೆಗೆದುಕೊಳ್ಳಿ. ಹಿಮ್ ಅನ್ನೋದನ್ನ ಸಬ್ಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಹಿ ಅಂತ ಆಯ್ತಲ್ವ, ಹಿ ಅಂತ ಬರ್ಕೊಳ್ಳಿ. ಇಲ್ಲಿ ಬೇರೆ ಯಾವುದೇ ವರ್ಬಿಗೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೂ ಚಿಂತೆ ಮಾಡಬೇಡಿ, ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬೇ ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಪ್ರೆಸೆಂಟೆನ್ಸ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬೇ ತೆಗೆದುಕೊಳ್ಳಿ. ಅಂದರೆ ಯಾವ ಸೆಂಟೆನ್ಸು ಇಂಪರೇಟಿವ್ ಆಗಿರುತ್ತೋ, ಅಂದರೆ ವರ್ಬಿಂದ ಕಮೆಂಟ್ಸ್ ಆಗಿರುತ್ತೋ, ಅಂಥ ಸೆಂಟೆನ್ಸ್ಗಳನ್ನು ನೀವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಪ್ರೆಸೆಂಟೆನ್ಸ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಮಾತ್ರ ತೆಗೆದುಕೊಳ್ಳಿ. ಏನಾಗುತ್ತೆ ಈಗ, ಹೀ ಹಿಮ್ಮನ್ನು ಹೀ ಮಾಡ್ಕೊಂಡಿದ್ದೀರಲ್ಲ, ಹೀ ಈಸ್ ಹೀಸ್ ಗಿವನ್ ಎ ನೋಟಿಸ್, ಅಥವಾ ಹೀ ಈಸ್ ಟು ಬಿ ಗಿವನ್ ಎ ನೋಟಿಸ್ ಅಂತ ಮಾಡ್ಬೋದು. ಹೆಲ್ಪಿಂಗ್ ವರ್ಬ್ ಆದಮೇಲೆ ಟು ಬಿ ಸೇರಿಸ್ಕೋಬೋದು ಬೇಕಾದರೆ. ನೋಡಿ, ಹೀ ಈಸ್ ಟು ಬಿ ಗಿವನ್ ಎ ನೋಟಿಸ್. ಇಲ್ಲಿ ಆಬ್ಜೆಕ್ಟ್ ಬೈ ಬರೆಯೋ ಪ್ರಶ್ನೆ ಇಲ್ಲ ಇದರಲ್ಲಿ. ಯಾಕೆಂದರೆ ಯಾವಾಗ ಬೈ ಬರೀಬೇಕು ಅಂತಂದರೆ ಆ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದ್ದರೆ, ಅಂದರೆ ಡೂವರ್ ಇದ್ದರೆ ಮಾತ್ರ. ಆ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದ್ದರೆ ಮಾತ್ರ ನಾವು ಬೈಯನ್ನು ಸೇರಿಸಿ ಆಮೇಲೆ ಸಬ್ಜೆಕ್ಟನ್ನು ಬರೀಬೇಕಾಗತ್ತೆ. ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಅದು ಸಬ್ಜೆಕ್ಟ್ ಅನ್ನೋದು ಅಂಡರ್ಸ್ಟುಡ್ ಆಗಿದೆ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಈ ಥರದ ಇಂಪರೇಟಿವ್ ಸೆಂಟೆನ್ಸ್ಗಳು ಬಂದಾಗ ಸಬ್ಜೆಕ್ಟಿನ ಅವಶ್ಯಕತೆ ಇಲ್ಲದೇ ಇರೋದರಿಂದ ಅಲ್ಲಿ ನೀವು ಬೈ ಅನ್ನೋ ವರ್ಡನ್ನು ಬರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ಇಲ್ಲಿ ಗಿವ್ ಹಿಮ್ ಎ ನೋಟಿಸ್ ಅನ್ನೋದನ್ನು ಎ ನೋಟಿಸ್ ಈಸ್ ಟು ಬಿ ಗಿವನ್ ಅಂತಲೂ ಬರೀಬೋದು, ಅಥವಾ ಹೀ ಈಸ್ ಗಿವನ್ ಎ ನೋಟಿಸ್, ಹೀ ಈಸ್ ಗಿವನ್ ಎ ನೋಟಿಸ್, ಅಥವಾ ಹೀ ಶುಡ್ ಬಿ ಗಿವನ್ ಎ ನೋಟಿಸ್, ಅಥವಾ ಹೀ ಈಸ್ ಟು ಬಿ ಗಿವನ್ ಎ ನೋಟಿಸ್, ಈ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬಹುದು. ವಿದ್ಯಾರ್ಥಿಗಳ ಹಾಗೆ ಮುಂದುವರೆದು 13ನೇ ಸೆಂಟೆನ್ಸನ್ನು ಇಲ್ಲಿ ಅಬ್ಸರ್ವ್ ಮಾಡೋಣ. ಪೇ ದ ಫೀ ಇನ್ ಟೈಮ್. ನೋಡಿ, ಇದು ಕೂಡ ಅದೇ ರೀತಿಯ ಇಂಪರೇಟಿವ್ ಸೆಂಟೆನ್ಸ್ ಥರ ಇದೆ. ಅಂದರೆ ಸೆಂಟೆನ್ಸು ವರ್ಬಿಂದ ಕಮ್ಯಾಂಡ್ ಬಿಗಿನಿಂಗ್ ಆಗಿದೆ. ಪೇ ದ ಫೀ ಇನ್ ಟೈಮ್. ನೋಡಿ, ಪೇ ವರ್ಬ್ ಆಗುತ್ತೆ, ದಿ ಫೀ ಆಬ್ಜೆಕ್ಟ್ ಆಗುತ್ತೆ, ಇನ್ ಟೈಮ್ ಅನ್ನೋದು ಎಡಿಷ್ನಲ್ ವರ್ಡ್ಸ್ ಆಗುತ್ತೆ. ಈಗ ನೋಡಿ, ದಿ ಫೀ ಅನ್ನೋದನ್ನ ಫಸ್ಟ್ ಬರ್ಕೊಳ್ಳಿ, ಅದು ಆಬ್ಜೆಕ್ಟ್ ಆಗಿದೆ, ಫಸ್ಟ್ ಬರ್ಕೊಳ್ಳಿ. ದ ಫೀ ಈಸ್ ಟು ಬಿ ಪೇಯ್ಡ್. ನೋಡಿ, ದ ಫೀ ಈಸ್ ಟು ಬಿ ಪೇಯ್ಡ್ ಇನ್ ಟೈಮ್. ಇದು ಪ್ಯಾಸಿವ್ ವಾಯ್ಸ್ ಆಗಿದೆ. ನೆಕ್ಸ್ಟು 14th ಎಕ್ಸಾಂಪಲ್ ನೋಡೋಣ. ದಟ್ ಇಸ್ ಸಿ ದ ಎಕ್ಸಾಂಪಲ್ ನಂಬರ್ 14. ಇಲ್ಲೊಂದು ಕ್ವೆಶ್ಚನ್ ನಾನು ಅಂದ್ಕೊಟ್ಟಿದ್ದೀನಿ, ಕ್ವೆಶ್ಚನ್ ಆ್ಯಕ್ಟಿವ್ ಕ್ವೆಶ್ಚನ್ ಏನು, ವೆನ್ ಡಸ್ ಹೀ ರೈಟ್ ಹೋಮ್ವರ್ಕ್. ನನಗಾಗಲೇ WH ಕ್ವೆಶ್ಚನ್ಗಳು ಬಂದಾಗ ಅದನ್ನು ನೀವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡ್ಬೋದು, ಈಗ ಆಲ್ರೆಡಿ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಇನ್ನೊಂದು ಸಲ ಇಲ್ಲಿ ನೋಡಿ, ವೆನ್ ಕ್ವೆಶ್ಚನ್ ವರ್ಡ್ ಇದೆ ಅದು ಹಾಗೆ ಉಳಿಸ್ಕೊಳ್ಳಿ, ಅದಾದಮೇಲೆ ಡೂ ಇರಲಿ, ಡಸ್ ಇರಲಿ, ಡಿಡ್ ಇರಲಿ, ಅದನ್ನು ನೋಡೋಣ ಆಮೇಲೆ.
ಅದ್ರ ಮುಂದೆ ಇರುವಂಥ ಸಬ್ಜೆಕ್ಟ್ ಇದೆ ನೋಡಿ, ಹಿ ಇದೆ, ರೈಟ್ ಟು ಮೈನ್ ವರ್ಬ್ ಇದೆ, ಹೋಮ್ವರ್ಕ್ ಅನ್ನೋದು ಆಬ್ಜೆಕ್ಟ್ ಇದೆ. ಈಗ ವೆನ್ ಬರ್ಕೊಳ್ಳಿ ಫಸ್ಟು. ಹೆಲ್ಪಿಂಗ್ ವರ್ಬ್ ಯಾವುದು ಬರೀಬೇಕು ಒಂದು ನಿಮಿಷ ಯೋಚನೆ ಮಾಡೋಣ. ಹೋಮ್ವರ್ಕ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ, ಇಲ್ಲಿ ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಬಿ ಫಾರ್ಮಲ್ಲಿ ಪ್ರೆಸೆಂಟ್ ಟೆನ್ಸ್ಗೆ ಈಸ್ ಬರಿಬೋದು ಸಿಂಗ್ಯುಲರ್ಗೆ, ಆರ್ ಪ್ಲೂರಲಿಗೆ ಬರಿಬೋದು, ಆ್ಯಮ್ ಬರಿಬೋದು. ಆ್ಯಮ್ ಮೇಲೆ ತೊಳಕ್ಕಾಗಲ್ಲ, ಅದು ಈಗ ಮಾತ್ರ ಬರುತ್ತೆ. ಆರ್ ಬರೆಯೋಕ್ಕಾಗಲ್ಲ, ಇಲ್ಲಿ ಹೋಮ್ವರ್ಕ್ಸ್ ಅಂತ ಇಲ್ಲ, ಹೋಮ್ವರ್ಕ್ ಅಷ್ಟಿದೆ ಸಿಂಗ್ಯುಲರ್, ಹಾಗಾಗಿ ಸಿಂಗ್ಯುಲರ್ಗೆ ಈಸ್ ತೊಗೊಳ್ಳೋಣ. ನೋಡಿ, ವೆನ್ ಈಸ್ ಹೋಮ್ವರ್ಕ್, ರೈಟ್ ಅನ್ನುವ ವರ್ಡ್ ವರ್ಬನ್ನು ವಿ ತ್ರೀ ಮಾಡಿದಿರಿ, ರಿಟರ್ನ್. ವೆನ್ ಈಸ್ ಹೋಮ್ವರ್ಕ್ ರಿಟರ್ನ್ ಬೈ, ಇಲ್ಲಿ ಹಿ ಇದೆಯಲ್ಲ ಸೆಂಟೆನ್ಸಲ್ಲಿ, ಅದನ್ನು ಆಬ್ಜೆಕ್ಟ್ ಮಾಡಿದ್ದೀವಿ, ಹಿಮ್ ಅಂತ ಆಗಿದೆ ಅಲ್ವಾ ಆನ್ಸರ್. ವೆನ್ ಈಸ್ ಹೋಮ್ವರ್ಕ್ ರಿಟರ್ನ್ ಬೈ ಹಿಮ್, ದಿಸ್ ಈಸ್ ಪ್ಯಾಸಿವ್ ವಾಯ್ಸ್. ಪ್ರೀತಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸ್ನ ಹೇಗೆಲ್ಲ ಚೇಂಜ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಆ ರೂಲ್ಸ್ ಏನೇನು ಬರ್ತವೆ ಅದನ್ನೆಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡ್ರೆ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸು ಮಾಡೋದು ಕಷ್ಟ ಆಗೋದಿಲ್ಲ. ವೆರಿ ಈಸಿಲಿ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್ ಆ್ಯಂಡ್ ಯುವರ್ ವೇ ಆಫ್ ಸ್ಪೀಕಿಂಗ್ ಸ್ಟೈಲ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ವಿಲ್ ಬಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇಂಪ್ರೂವ್ಡ್, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಈಗ ವಿದ್ಯಾರ್ಥಿಗಳೇ, ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಏನು ಕೇಳಿದಿರೋ ತಿಳ್ಕೊಂಡಿದ್ದೀರೋ, ನಿಜವಾಗಲೂ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ, ನೀವೇ ಸ್ವತಃ ಹೇಗೆ ಮಾಡಬಹುದು ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ನಿಮಗೆ ಹೋಮ್ವರ್ಕನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಏನು ಹೋಮ್ವರ್ಕಲ್ಲಿ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್, ಇಲ್ಲಿರೋ ಸೆಂಟೆನ್ಸ್ಗಳನ್ನ ನೀವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ. ಫಸ್ಟ್ ಸೆಂಟೆನ್ಸ್ ಏನಿದೆ ಹೋಮ್ವರ್ಕಲ್ಲಿ, ಫಸ್ಟ್ ಸೆಂಟೆನ್ಸ್ ಹಿ ಡಿಡ್ ನಾಟ್ ಟೀಚ್ ಮೀ ಪ್ರಾಪರ್ಲಿ. ಹೋಮ್ವರ್ಕಲ್ಲಿ ಸೆಕೆಂಡ್ ಸೆಂಟೆನ್ಸ್ ದೇ ಶುಡ್ ಹೆಲ್ಪ್ ಹರ್ ಟು ಕಂಪ್ಲೀಟ್ ದಿ ಟಾಸ್ಕ್. ನಂಬರ್ ತ್ರೀ ಪೀಪಲ್ ಆರ್ ಡೂಯಿಂಗ್ ಸ್ಟ್ರೈಕ್ ಅಗೇನ್ಸ್ಟ್ ದಿ ಗವರ್ನ್ಮೆಂಟ್. ನಂಬರ್ ಫೋರ್ ವೈ ಡಸ್ ಶೀ ಥಿಂಕ್ ಇಟ್. ನಂಬರ್ ಫೈವ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್. ಹಾಗೆ ಸೆಂಟೆನ್ಸ್ ನಂಬರ್ ಸಿಕ್ಸ್ ನೋಡಿ, ವಿ ವಿಲ್ ಸಿ ಇಟ್ ಲೇಟರ್. ಸೆಂಟೆನ್ಸ್ ನಂಬರ್ ಸೆವೆನ್ ಐ ವುಡ್ ಆಕ್ಸೆಪ್ಟ್ ಹರ್ ಇನ್ ಸ್ಪೈಟ್ ಆಫ್ ಪಾವರ್ಟಿ. ಸೆಂಟೆನ್ಸ್ ನಂಬರ್ ಏಯ್ಟ್ ಪೇ ದ ಫೈನ್ ಇಮ್ಮಿಡಿಯೇಟ್ಲಿ. ಸೆಂಟೆನ್ಸ್ ನಂಬರ್ ನೈನ್ ಬ್ರಿಂಗ್ ಇಟ್ ಟು ಮೀ. ಸೆಂಟೆನ್ಸ್ ನಂಬರ್ ಟೆನ್ ಲೆಟ್ಸ್ ಹೆಲ್ಪ್ ಹರ್, ಲೆಟ್ಸ್ ಹೆಲ್ಪ್ ಹರ್. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನಿಮಗೆ ಈಗೇನು ಹೋಮ್ವರ್ಕನ್ನು ಕೊಟ್ಟಿದ್ದೀನಿ ಅದನ್ನು ಮಾಡಿ, ನೀವು ಓನಾಗಿ ವರ್ಕ್ ಮಾಡಿದ ನಂತರ ನಾನಿಲ್ಲಿ ಕೊಟ್ಟಿರುವಂಥ ಆನ್ಸರ್ ಕೀಯನ್ನು ರೆಫರ್ ಮಾಡಿ. ಸೊ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್ ವೆದರ್ ಯುವರ್ ವರ್ಕ್ ಈಸ್ ಡನ್ ಪ್ರಾಪರ್ಲಿ ಆರ್ ನಾಟ್. ಓಕೆ, ಏನು ಮೊದಲನೇ ಸೆಂಟೆನ್ಸ್ಗೆ ಆನ್ಸರ್ ಐ ವಾಸ್ ನಾಟ್ ಟಾಟ್ ಪ್ರಾಪರ್ಲಿ ಬೈ ಹಿಮ್. ಸೆಕೆಂಡ್ ಸೆಂಟೆನ್ಸ್ ಆನ್ಸರ್ ಶಿ ಶುಡ್ ಬಿ ಹೆಲ್ಪ್ಡ್ ಟು ಕಂಪ್ಲೀಟ್ ದ ಟಾಸ್ಕ್ ಬೈ ದೆಮ್. ನಂಬರ್ ತ್ರೀ ಸೆಂಟೆನ್ಸ್ದು ಆನ್ಸರ್ ಹೀಗಿದೆ ಸ್ಟ್ರೈಕ್ ಈಸ್ ಬೀಯಿಂಗ್ ಡನ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಬೈ ಪೀಪಲ್. ಫೋರ್ತ್ ಆನ್ಸರ್ ಹೀಗಿದೆ ವೈ ಈಸ್ ಇಟ್ ಥಾಟ್ ಬೈ ಹರ್. ಆಮೇಲೆ ಆನ್ಸರ್ ಫೈವ್ ಅ ಗುಡ್ ಜಾಬ್ ಹ್ಯಾಸ್ ಬೀನ್ ಡನ್ ಬೈ ಮೀ. ಆನ್ಸರ್ ನಂಬರ್ ಸಿಕ್ಸ್ ಇಟ್ ವಿಲ್ ಬಿ ಸೀನ್ ಲೇಟರ್ ಬೈ ಹರ್ಸ್. ಆನ್ಸರ್ ನಂಬರ್ ಸೆವೆನ್ ಶಿ ವುಡ್ ಬಿ ಆಕ್ಸೆಪ್ಟೆಡ್ ಇನ್ ಸ್ಪೈಟ್ ಆಫ್ ಪಾವರ್ಟಿ ಬೈ ಮೀ. ಸೆಂಟೆನ್ಸ್ ಆನ್ಸರ್ ನಂಬರ್ ಏಯ್ಟ್ ದ ಫೈನ್ ಈಸ್ ಟು ಬಿ ಪೇಯ್ಡ್ ಇಮ್ಮಿಡಿಯೇಟ್ಲಿ. ಆನ್ಸರ್ ನಂಬರ್ ನೈನ್ ಇಟ್ ಈಸ್ ಟು ಬಿ ಬ್ರಾಟ್ ಟು ಮೀ. ಆನ್ಸರ್ ನಂಬರ್ ಟೆನ್ ಶಿ ಈಸ್ ಟು ಬಿ ಹೆಲ್ಪ್ಡ್ ಬೈ ಅಸ್, ಶಿ ಈಸ್ ಟು ಬಿ ಹೆಲ್ಪ್ಡ್ ಬೈ ಅಸ್.
My dear students, till now we have learned how to change active voice into passive voice. I hope you understood well. If you don't understand, no problem. Rewind the video again and again. Watch it again and again, and you will finally you will get success. Thank you once again. Subscribe and share East Indian YouTube channel. Thank you.